ಇಪ್ಪತ್ತು ವರ್ಷಗಳ ಹಿಂದೆ ಬಹುಶಃ ಇದೇ ದಿನ ಅನ್ಸುತ್ತೆ, ನಾನು ನನ್ನ ಮೂರು ಜನ ಮಕ್ಕಳನ್ನ ಸ್ಯಾಜರಾಗ್ ನದಿ ದಂಡೆಗೆ ಕರ್ಕೊಂಡು ಹೋಗಿದ್ದೆ. ನಾನು ಅದೇ ನದಿ ದಂಡೆಯಲ್ಲೇ ಮೀನ್ ಹಿಡಿತಾ ಹಿಡಿತಾ ನನ್ನ ತಮ್ಮ ರೆನಾಲ್ಡ್ ಜೊತೆ ದೊಡ್ಡೋನಾಗಿದ್ದು. ಆ ಘಟನೆಯ ನಂತರ ನಾನು ನನ್ನ ತಮ್ಮನ ಜೊತೆ ಯಾವತ್ತೂ ಮಾತಾಡಲಿಲ್ಲ. ಇತಿಹಾಸ ಮತ್ತೆ ಮರುಕಳಿಸುತ್ತೆ ಅಂತ ಹೇಳ್ತಾರೆ, ಆದರೆ ಹಾಗಲ್ಲ. ಕಡೇ ಪಕ್ಷ ಹಿಂದೆ ಹೇಗಿತ್ತು ಹಾಗೆ ಇರಲ್ಲ. ಇತಿಹಾಸ ಮತ್ತೆ ಬರುತ್ತೆ. ನಾನು ಯಾವಾಗ್ಲೂ ಹೇಳ್ತಿದ್ದೆ ಸ್ಯಾಜರಾಕ್ಗೆ ನನ್ನ ಸಾಯೋವರೆಗೂ ಹೋಗಲ್ಲ ಅಂತ. ಮತ್ತೆ ನಾನು ಹೇಳ್ದಾಗೆ ಆಯ್ತು. ಕೊನೆಯಲ್ಲಿ ನಾನು ಸ್ಯಾಜರಾಕ್ಗೆ ಹೋದೆ, ಆದರೆ ನಾನಲ್ಲ, ನನ್ನ ಶವ. ನಾನು ಸಹಾಯ ಮಾಡ್ಲಾ? ಬೇಡ, ನಾನೇ ಮಾಡ್ಕೋತೀನಿ. ಒಂದ್ ಕೈ ಇನ್ನೂ ಇದೆ. ಮತ್ತೆ ನಿನ್ ಹೆಂಡತಿ ಹೇಗಿದ್ದಾಳೆ? ಏನು ಅವಳ ಹೆಸರು? ಲಾರೆನ್? ಲಾರಾ? ಲಾರೆಲ್. ಹಾ ಹಾ, ಹೇಗಿದ್ದಾಳ ಅವಳು? ಹಾ, ಅವಳು ಚೆನ್ನಾಗಿದ್ದಾಳೆ. ಈಗಲೂ ಕುಡಿತಾಳ? ಅದೇನಂದ್ರೆ, ಒಂದ್ ವಿಷಯ ಗೊತ್ತಾ, ನೀನು ನಿನ್ನ ಹೆಂಡತಿಗೆ ಸುಳ್ಳು ಹೇಳ್ಬೋದು, ಪೊಲೀಸ್ನವ್ರಿಗೆ ಸುಳ್ಳು ಹೇಳ್ಬೋದು, ನಿನ್ನ ಬಾಸ್ಗೆ ಸುಳ್ಳು ಹೇಳ್ಬೋದು, ಆದರೆ ನನಗೆ ಹೇಳ್ಬೇಡ, ನಾನು ನಿನ್ನ ಅಪ್ಪ. ನಾನು ಅವಳನ್ನ ವಾಪಸ್ ಮನೆ ಕರ್ಕೊಂಬಂದಿದ್ದೆ. ಸುಮಾರು 28 ದಿನ ಆಗಿರ್ಬೇಕಲ್ವಾ? ಅದು ನಂಗೆ ಗೊತ್ತು, ಆದರೆ ನಾನು ನಿನಗೆ ಮೊದಲೇ ಹೇಳಿದ್ದೆ. ನನಗೆ ಗೊತ್ತಿತ್ತು ಇದು ನಿಮ್ಗೆ ಇಷ್ಟ ಆಗಲ್ಲ ಅಂತ. ನಂದೇನಿದೆ, ನಾನು ನಿನ್ನ ಒಳ್ಳೇದನ್ನೇ ಯೋಚನೆ ಮಾಡ್ತಿದ್ದೆ, ಬೇರೇನೂ ಇಲ್ಲ. ಅಯ್ಯೋ, ನೀನು ನಂಗೆ ಸ್ವಲ್ಪ ಸಹಾಯ ಮಾಡ್ತೀಯಾ? ಹಾಂ ಹಾಂ, ಈಗಲೇ ಸರಿ ಮಾಡಿ. ಹಾಂ, ಮಾಡಿಬಿಡು, ನನ್ನ ಕೈಲಿ ಆಗ್ತಾ ಇಲ್ಲ. ತಗೋ. ಹಾಗಾದ್ರೆ ಲೂಯಿ ನಿನ್ನ ಹತ್ರನೇ ಇದ್ನಾ ಅವಳು 28 ದಿನ ಇಲ್ಲದೆ ಇದ್ದಾಗ? ಈ ಮಾತನ್ನ ಅವನ ಬಾಯಿಂದನೇ ಯಾಕೆ ಕೇಳಬಾರ್ದು? ಅವನೇನು ಹೇಳ್ತಾನೆ? ಡ್ಯಾಡ್, ನೀವು ನನ್ನ ಹೊಡೆದ್ರು ಕೂಡ ನೀವೇ ನನ್ನ ಫೇವ್ರೇಟು ಅಂತ. ಏನು ವಿಚಿತ್ರ ಹುಡುಗ ಅವನು. ಅವನ ಅಣ್ಣಂದ್ರ ಜೊತೆ ಮಾತಾಡ್ತಾನ ಇಲ್ವಾ? ಹಾ, ಗಸ್ ಜೊತೆ ನಾನು ಮಾತಾಡಿದ್ದೆ, ಆದರೆ ಏನಂತ ಹೇಳಿ. ಹಾ, ಮತ್ತೆ ಇನ್ನೊಬ್ಬನ ಜೊತೆ? ಪೀಟ್ ಬಗ್ಗೆ ಏನು ಗೊತ್ತಾಗಿಲ್ಲ. ನೀವು ನಿಮ್ಮ ತಮ್ಮನ ಜೊತೆ ಯಾಕೆ ಮಾತಾಡಲ್ಲ? ಹೇ ಲೂಯಿ, ನಿಮ್ಮ ತಾತಂಗೆ ಮೊಸಳೆ ಡ್ರಾಯಿಂಗ್ ತೋರಿಸು. ಅದೇನಂದ್ರೆ ಅವನು ನಿನ್ನ ಮಗ, ನಿನ್ನ ಸ್ವಂತ ಮಗ. ಮತ್ತೆ ನಮ್ಮ ಸ್ವಂತ ಮಗ ಇದ್ದಾಗ ಅದು ಒಂದು ರೀತಿ ವರದಾನ ಆಗಿರುತ್ತೆ. ಇದು ವಿಶೇಷವಾಗಿರೋದು, ಒಂದು ಉಡುಗೊರೆ ಇದು. ಇದು ಯಾವಾಗಲೂ ನಿನ್ನ ಜೊತೆ, ನಿನ್ನ ಜೊತೆನೇ ಇರುತ್ತೆ ಯಾವಾಗಲೂ.
ಲೂಯಿ, ಕಾರಿಂದ ಇಳಿ, ಹೊರಡಬೇಕು. ಸರಿ, ನಾನು ಬರ್ತೀನಿ. ಹಾಂ ಸರಿ, ಓಕೆ. ಲೂಯಿ ಬೇಗ ಹೊರಡು, ಇಲ್ಲಾಂದ್ರೆ ಬೇಸ್ಬಾಲ್ ಮಿಸ್ ಆಗುತ್ತೆ. ಬಾಯ್ ಕಂದ. ಬಾಯ್ ತಾತ. ಸಿ ಯು. ನಾನ್ ನಿಮ್ಮನ್ನೇ ಹುಡುಕ್ತಾ ಇದ್ದೆ. ನನ್ ಕಾರ್ ಸ್ವಲ್ಪ ಕೆಟ್ಟಿದೆ. ಏನಾಗಿದೆ ನಿನ್ ಕಾರ್? ಪ್ರತಿ 2-3 ಮೈಲಿಗೆ ಏನೋ ವಿಚಿತ್ರವಾದ ಸದ್ ಮಾಡತ್ತೆ, ಏನು ಅಂತ ಗೊತ್ತಿಲ್ಲ. ಸದ್ದು? ಹಾ, ಒಂದ್ ಸಿಗರೇಟ್ ಸಿಗುತ್ತಾ? ಖಂಡಿತ ತಗೋ. ಥ್ಯಾಂಕ್ ಯು. ನೀವ್ ನನ್ ಕಾರ್ ನೋಡಿದ್ರೆ ಚೆನ್ನಾಗಿರ್ತಿತ್ತು. ನೀವ್ ನಂಗ್ ಸಹಾಯ ಮಾಡ್ಬೋದಾ? ಹಾ ಖಂಡಿತ ನಿಂಗ್ ಸಹಾಯ ಮಾಡ್ತೀನಿ. ಎಲ್ಲಿ ಹೇಳ್ತೀಯೋ ಅಲ್ಲೇ ಬಿಡ್ತೀನಿ. ಈ ಹೆಲ್ಪ್ ಮಾಡೋಕ್ಕಾಗತ್ತಾ? ಈ ಸೈಡಿಂದ ಇಳಿಯೋಕ್ ನನಗೆ ಇಷ್ಟ ಇಲ್ಲ. ನಾನು ಆ ಸೈಡಿಂದ ಇಳಿಲ. ಹಾ ಹಾ ಹಾ, ಖಂಡಿತ ಬಾ ಬಾ. ವಿಚಿತ್ರವಾಗಿದೆ ನಿನ್ನ ಆಸೆ. ಈಗ ನಾನು ಇಳಿತೀನಿ. ಓ, ಇಲ್ಯಾರು ಇರ್ತಾರೆ? ನಮ್ಮ ಅಂಕಲ್. ಹೌದಾ? ನಿಮ್ಗೆ ಇಷ್ಟ ಆಯ್ತಾ? ನನಗೇನು ಅಷ್ಟೊಂದು ಡಿಫ್ರೆಂಟ್ ಅಂತ ಅನ್ಸ್ಲಿಲ್ಲ. ಅಂದ್ರೆ ನಿಮ್ಮನ್ನ ಇಂಪ್ರೆಸ್ ಮಾಡೋದು ಅಷ್ಟು ಈಸಿ ಅಲ್ಲ, ರೈಟ್? ಬನ್ನಿ. ಇಲ್ಲಿ ನಾವು ಇಬ್ಬರೇ ಇರೋದಾ? ಓ, ನಾವು ಹೋಗ್ಬೇಕಾಗಿರೋದು ಆ ಕಡೆ, ಬನ್ನಿ. ಓ ಮೈ ಗಾಡ್, ಎಲ್ಲಿ ಹೋಗ್ತಿದ್ಯ? ಬನ್ನಿ ಮೊದಲು. ನನ್ನ ಕಾರ್ ಇಲ್ಲಿದೆ. Then my old friend the devil will come to punish me. He'll drown me in the river for loving you this way. ನಂಗೆ ಮೂರು ವಿಷಯ ತುಂಬಾ ಇಷ್ಟ. ಯಾವ್ದ್ಯಾವ್ದದು? ಜಾಪನೀಸ್, ಲೆಸ್ಬಿಯನ್ ಮತ್ತೆ ಮುದುಕರು. ಅದು ನನ್ ಕಾಣ್ತಾ ಇದೆ. ಇಲ್ಲ, ನೀವು ಚೆನ್ನಾಗಿ ಕಾಣಿಸ್ತಿದ್ದೀರಾ. ಸರಿಯಾಗಿ ಹೇಳ್ದೆ. ನೀನು ಇಬ್ರು ಚೆನ್ನಾಗಿ ಕಾಣಿಸ್ತಿದ್ದೀವಿ. ನಿನಗಿಂತ ನಾನ್ ಚೆನ್ನಾಗಿದ್ದೀನಿ. ಓಹ್, ತಳ್ಳಬೇಡ ನನ್ನ. ಓ, ನನಗ್ ತಲೆ ತಿರುಗ್ದಾಗ್ತಿದೆ. ಇದೇನಿದು? ಹೇಳು. ನನ್ ಜೊತೆ ಸೌನ ತಗೊಳಕ್ ಇಷ್ಟಪಡ್ತೀಯಾ? ಅದು ಐಡಿ ಏನೋ ಚೆನ್ನಾಗಿದೆ. ಬಾತ್ರೂಮ್ ಅಲ್ಲಿ ಹಿಂದೆ ಇದೆ. ಫ್ರೆಶ್ ಆಗಿ ಬಂದು ಅಲ್ಲಿ ಮೀಟ್ ಮಾಡಿ. ನಿಮ್ ಬೆರಳಿಗೆ ಏನಾಯ್ತು ಅಂತ ನೀವು ನಂಗೆ ಹೇಳಲೇ ಇಲ್ಲ. ಓ, ಅದು ನನ್ನ ಕಾರ್ ಸರಿ ಮಾಡ್ಕೋತಿದ್ದೆ, ಮತ್ತೆ ಬಾನೆಟ್ ಡೈರೆಕ್ಟ್ ಆಗಿ ಕೆಳಗೆ ಬಂದು ನನ್ನ ಬೆರಳುಗಳ ಮೇಲೆ ಬಿತ್ತು. ಏನೋ ಅಪ್ಪಿತಪ್ಪಿ ಆಗತ್ತೆ, ಏನ್ ಮಾಡೋದು? ಇಲ್ಲಿ ಯಾಕೋ ನನಗ್ ತುಂಬಾನೇ ಶೆಕೆ ಇದೆ ಅಂತ ಅನ್ನಿಸ್ತಾ ಇದೆ. ಸಿಕ್ಕಾಪಟ್ಟೆ. ಇದು ಸೌನ ಅಲ್ವಾ? ಜೊತೆಗೆ ನಮ್ಮ ಅಂಕಲ್ ಇದ್ರ ಟೆಂಪರೇಚರ್ ಕೂಡ ಜಾಸ್ತಿ ಮಾಡಿದ್ದಾರೆ. ಓ, ಅದಕ್ಕೆ ಇಲ್ಲಿ ಇಷ್ಟೊಂದು ಶೆಕೆ ಇರೋದ? ಓ, ಇಲ್ಲಿ ನನಗೆ ತುಂಬಾನೇ ಶೆಕೆ ಆಗ್ತಿದೆ. ಶಾಂಪಿಯನ್ ಕತೆ ಏನಾಯ್ತು? ನಾನು ತಗೊಂಡ್ ಬರ್ತೀನಿ ಸ್ವಲ್ಪ. ಪ್ಲೀಸ್ ತಗೊಂಡ್ ಬಾ. ಒಂದ್ ವಿಷಯ ಹೇಳಲ್ಲು. ಏನು? ಈ ರೂಮ್ ನನಗೆ ನಿಮ್ಮ ಮಗ ಪೀಟ್ನ ನೆನಪಿಸ್ತಾ ಇದೆ. ಓಕೆ. ನನ್ನ ಮಗ ಪೀಟ್? ಏ ಏ, ಬಾಗಿಲು ತೆಗಿ. ಏ
ಹೌದು ನಾನೇ. ಸಹಾಯ ಮಾಡು. ನೀನ್ ಇಡೀ ಪರಿವಾರಕ್ಕೆ ಮೋಸ ಮಾಡಿದೀಯ. ನೀನೀಗ ಇಲ್ಲೇ ಸಾಯ್ತೀಯ. 29 ವರ್ಷದಿಂದ ನನ್ನ ಕಾಯ್ತಿದ್ದೆ. ಈಗ ನನ್ನ ಸರ್ದಿ ಹೊರಗ್ ಕರ್ಕೊ. ನೀನ್ ಇಲ್ಲಿಂದ ಹೊರಗ್ ಬರಕ್ ಸಾಧ್ಯನೇ ಇಲ್ಲ. ಅವಳಲ್ಲಿ ಹೋದ್ಲು. ತುಂಬಾ ದಿನ ಆಗಿತ್ತು ನೀವಿಬ್ರು ಅಣ್ಣ ತಮ್ಮಂದ್ರನ್ನ ಒಟ್ಟಿಗೆ ನೋಡಿ. ಅವನ್ ಒಳಗೆ ಬೆನ್ ಸತ್ ಮೇಲೆ ಅವನ್ ಹೆಣನ್ನ ಮನೆ ಕಳ್ಸಿಕೊಡಿ. ಗೊತ್ತಾಯ್ತಾ? ಓಪನ್ ಮಾಡಿ. ಗುಡ್ ಜಾಬ್ ರೇಚಲ್. ಮುಂದಿನ ವಾರ ಸಿಗೋಣ. ನಾವು ಸಾಜರಾಕ್ನಲ್ಲಿ ಸಿಗೋಣ. ಬಾಗ್ಲು ತೆಗಿರಿ. ಹೇ ಪೀಟ್, ಏನ್ ನಡೀತಾ ಇದೆ? ಏನೂ ಇಲ್ಲ. ನಿನ್ ಫೋನ್ ರಿಂಗ್ ಆಗ್ತಿದೆ. ಹಾ ಹಾ, ಅದು ನಂಗೆ ಕೇಳಿಸ್ಲಿಲ್ಲ. ಯಾವಾಗ್ಲೂ ರಿಂಗ್ ಆಗಲ್ಲ. ಅದು ನಿನ್ ತಮ್ಮ ಅನ್ಸುತ್ತೆ. ಅವನು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ದ, ಆದ್ರೆ ನೀನ್ ಲೀವಲ್ಲಿ ಇದೆಯಂತ ಗೊತ್ತಾಯ್ತು. ಹಾ ಹಾ ಹಾ, ನಾನದು ವೆಕೇಶನ್ಗೆ ಅಂತ ಹೋಗಿದ್ದೆ. ಮತ್ತೆ ಯೂನಿಫಾರ್ಮ್ ಯಾಕೆ ಹಾಕೊಂಡಿದ್ಯ? ಬೇರೆ ಬಟ್ಟೆ ಒಗೆ ಕೊಟ್ಟಿದ್ದೀನಿ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಒಂದು ಬ್ಯಾಡ್ ನ್ಯೂಸ್ ಇದೆ. ಏನು ಹೇಳು? ನಿನ್ನ ತಂದೆ ತೀರ್ಕೊಂಡ್ಬಿಟ್ರು. ಬೇರೆ ಏನಾದರೂ ಇದೆ ಹೇಳಬೇಕಾಗಿತ್ತು ನಿನಗೆ? ಸರಿ, ಆಯಿತು. ಈಗಲೇ ಬರಬೇಕಾಗಿತ್ತ? ಏನಾಯ್ತು? ಅಯ್ಯೋ, ಏನೋ ನೀನು ಬಟ್ಟೆ ಆದ್ರೆ ಹಾಕೊಳ್ಳೋ. ನೀನು ಕಾಲ್ ಮಾಡ್ಕೊಂಡು ಬರಬೇಕಾಗಿತ್ತು. ಈಗ ಒಳಗೆ ಬರ್ತೀಯೋ ಇಲ್ವೋ? ಏನಾಯ್ತು? ಅದು ಡ್ಯಾಡ್. ಏನ? ಒಂದ್ ನಿಮಿಷ, ಒಂದ್ ನಿಮಿಷ. ಏನು? ಏನಾಯ್ತು ಚಿನ್ನ? ಈಗ ಮುಂದೆ ಏನ್ ಮಾಡೋದು? ಅಂಕಲ್ ರೆನಾಲ್ಡ್ಸ್ ನಂಗೊಂದು ಲೆಟರ್ ಕಳಿಸಿದ್ದಾರೆ. ನನ್ನ ಪ್ರೀತಿಯ ಡಫಿ, ನನ್ನ ದುಃಖನ ಶಬ್ದದಲ್ಲಿ ಹೇಳೋಕ್ಕಾಗಲ್ಲ. ನೀನೇ ಅಣ್ಣನ ಅಂತಿಮ ಸಂಸ್ಕಾರ ಮಾಡ್ತೀಯ ಅಂತ ನನಗೆ ಗೊತ್ತಿತ್ತು. ದುರಾದೃಷ್ಟವಶಾತ್ ನಾನು ಬರೋಕ್ಕಾಗ್ತಾ ಇಲ್ಲ. ನಾನು ಕೆಲಸದಲ್ಲಿ ಸಿಕ್ಕಾಕೊಂಡಿದ್ದೀನಿ. ನನಗೆ ನೆನಪಿದೆ, ಲೂ ಅಣ್ಣ ನನಗೆ ಹೇಳಿದ್ದ ನನ್ನ ಮಣ್ಣು ಮಾಡು ಅಂತ. ನೀನು ಏನು ಪ್ಲ್ಯಾನ್ ಮಾಡಿದೆಯೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ಆಸೆ, ನಾವೆಲ್ಲಿ ದೊಡ್ಡವರಾದ್ವೋ ಆ ನದಿ ದಂಡೆಯಲ್ಲಿ, ನಾವು ಅದ್ಭುತ ಕ್ಷಣಗಳನ್ನು ಕಳೆದ ಜಾಗದಲ್ಲಿ, ನಾನು ಜೀವನ ಪೂರ್ತಿ ಮರೆಯೋಕ್ಕಾಗದೇ ಇರೋಂಥ ನೆನಪುಗಳಿರೋ ಜಾಗದಲ್ಲಿ ಅವನನ್ನು ಮಣ್ಣು ಮಾಡಿ ಅವನ ಆಸೆ ಈಡೇರದಿದ್ರೆ ಅಣ್ಣ ಅದರ ಶಿಕ್ಷೆನ ನನಗೆ ಕೊಡ್ತಾನೆ. ನೀನು ಆ ಮನೆಗೆ ಶಿಫ್ಟ್ ಆಗು. ನದಿ ಸುತ್ತಲೂ ನಿನಗೆ ಕೇರ್ ಟೇಕರ್ಸ್ನ ಇಡ್ತೀನಿ. ಪ್ರತಿ ಫ್ರೈಡೇ ನೈಟ್ ನಾನು ಬರ್ತೀನಿ, ಮತ್ತು ನಿನ್ನ ಜೊತೆ ಡಿನ್ನರ್ ಮಾಡ್ತೀನಿ. ನಿನ್ನ ತಂದೆ ಡಫಿಗೆ ನನ್ನ ಮೇಲೆ ಇದ್ದಿದ್ದು ಒಂದೇ ಕಂಪ್ಲೇಂಟು, ನನಗೆ ಜವಾಬ್ದಾರಿಗಳು ಅರ್ಥ ಆಗಲ್ಲ ಅನ್ನೋದು. ಈಗ ನಾವು ಅದನ್ನೆಲ್ಲ ಮರೆತು ಒಂದು ಫ್ಯಾಮಿಲಿಯಾಗಿರ್ತೀವಿ ಅಂತ ಅಂದ್ಕೊಂಡಿದ್ದೀನಿ.
ಇಂತಿ ನಿನ್ನ ಅಂಕಲ್ ರೆನಾಲ್ಟ್. ಇವ್ರು ನಿಮ್ಗೆ ವಾರದ ಲೆಕ್ಕದಲ್ಲಿ ಕೊಡ್ತಾರಾ? ತಮಾಷೆ ಮಾಡ್ತಿದ್ದಾಳೆ, ಅಭ್ಯಾಸ ಆಗೋಗ್ಬಿಟ್ಟಿದೆ. 32 ದಿನದಿಂದ ಇವಳು ಮುಟ್ಟು ಇಲ್ಲ. ವಿಚಾರಿಸಿದ್ದಕ್ಕೆ ಥ್ಯಾಂಕ್ಸ್. ಚರ್ಸ್. ನಿನಗೆ ನನ್ನ ಹೆಂಡತಿನ ಕಂಡ್ರೆ ಆಗಲ್ಲ ಅಲ್ಲ? ಇವಳು ಇಷ್ಟ ಇಲ್ಲ, ನೀನು ಇಷ್ಟ ಇಲ್ಲ. ಸಾರಿ, ನಾನು ನಿನ್ನ ಹೆಸರು ಮರ್ತು ಹೋದೆ. ಹೇಮಾ. ಇವಳನ್ನ 3 ಸಲ ಭೇಟಿ ಮಾಡಿದ್ಯಾ? ಇವಳು ನಿನ್ಗಿಂತ ತುಂಬಾ ಚಿಕ್ಕವಳಲ್ವಾ ಗಸ್? ಇವಳಿಗಿಂತ ದೊಡ್ಡ ಹುಡುಗಿಯ ಜೊತೆ ನಾನು ಮಾತಾಡಲ್ಲ. ಇದೆಲ್ಲ ಯಾವಾಗಿಂದ ನಡೀತಿದೆ? 1 ವರ್ಷ ಆಯ್ತು. ವಿಂಟರ್ ಅಲ್ಲಿ ಸಿಕ್ಕಿದ್ದು, ಮತ್ತೆ ಇವಳು ಮೇಲಿಂದ ಬೀಳ್ತಾ ಇದ್ಲು. ನಂಗೊತ್ತು, ಇತ್ತೀಚೆಗೆ ಜನರ ಮುಂದೆ ಮುಗ್ಧರು ಅನಿಸ್ಕೊಳ್ಳೋದು ಫ್ಯಾಷನ್ ಆಗ್ಬಿಟ್ಟಿದೆ. ಆದ್ರೆ ನೀನ್ ಸ್ವಲ್ಪ ಜಾಸ್ತಿನೇ ಮಾಡ್ತಿದ್ಯಾ. ನಿನ್ ತರ ಹುಡುಗಿರು ಮುಗ್ಧರ ತರ ಆಡದ್ಮೇಲೆ ಏನಾಗುತ್ತೆ ಅಂತ ಗೊತ್ತಾ? ಜೀವನ ಹಾಳಾಗ್ಬಿಡುತ್ತೆ. ಮಾರ್ಗದರ್ಶನ ನೀಡಿದ್ದಕ್ಕೆ ಧನ್ಯವಾದ ಅಜ್ಜಿ. ಅಜ್ಜಿ ಅಂದ ತಕ್ಷಣ ಒಂದ್ ನೆನಪಾಯ್ತು. ಸುಮ್ನಿದ್ರೆ ಒಳ್ಳೇದು ಗಸ್. ಒಂದು ಅದ್ಭುತವಾದ ಕತೆ ಇದೆ, ಹೇಳ ಅದನ್ನ. ನಿನ್ ಕತೆ ಯಾರಿಗೂ ಬೇಕಾಗಿಲ್ಲ, ಮಕ್ಕಳಿದ್ರಿಗಂತೂ ಬೇಕಾಗೇ ಇಲ್ಲ. ಇಲ್ಲ, ನಾನ್ ಕೇಳ್ಬೇಕು. ನಾನು ಡಫಿ ಒಂದಿನ ತಿರುಗಾಡ್ತಾ ಇದ್ವಿ, ಅಲ್ಲಿ ನನಗೆ ಒಬ್ಬ ಗೆಳೆಯ ಸಿಕ್ತ. ನಾವ್ ಆಡಿದ್ವಿ, ಕುಣಿದ್ವಿ, ಮಜಾ ಮಾಡಿದ್ವಿ. ಆಮೇಲೆ ಅವ್ರ ಅಜ್ಜಿ ಮನೆಗೆ ಹೋದ್ವಿ. ಸ್ವಲ್ಪ ಹೊತ್ತಾದ್ಮೇಲೆ ಡಫಿ ಇದ್ದಕ್ಕಿದ್ದಾಗೆ ಮಾಯ ಆಗೋಗ್ಬಿಟ್ಟ. ಫೈನಲಿ ಇವನ್ ಸಿಕ್ತ, ಅಜ್ಜಿ ರೂಮಲ್ಲಿದ್ದ. ಈ ಹೀರೋ ಅಲ್ಲಿ ಆರಾಮಾಗಿ ಅಜ್ಜಿ ಜೊತೆ ಟೈಮ್ ಪಾಸ್ ಮಾಡ್ತಾ ಇದ್ದ. ನನ್ಗಂತೂ ನೋಡಿ ಗಾಬರಿ ಆಗೋಯ್ತು. ಅಯ್ಯೋ ದೇವ್ರೆ, ಸಖತ್ತಾಗಿತ್ತು ಸೀನು, ಅಲ್ವಾ ಡಫಿ? ಏಯ್, ಹೋಗಿ ಇಲ್ಲಿಂದ. ಕ್ರಿಸ್ಮಸ್ಗೆ ಅಂತ ಬಂದ್ರ? ಹೇಗಿದ್ಯಾ ಪಿಟಿ? ನೀನೇಗಿದ್ಯಾ? ಏನ್ ಮದ್ವೆ ಎಲ್ಲ ಮಾಡ್ಕೊಂಡ್ಯಾ? ಇಲ್ಲ ಇನ್ನೂ. ಇವಳು ನನ್ನ ಫ್ರೆಂಡ್ ಎಮಾ ಅಂತ. ಇಲ್ಲಿಗೆ ಯಾಕೆ ಬಂದಿದ್ದು? ಕಾರಲ್ಲಿ ಅಪ್ಪಂದ ಆಸ್ತಿ ಇದೆ, ನೀನು ಬರ್ತೀಯ ಜೊತೆಗೆ. ನಾವು ನದಿ ದಂಡೆಗೆ ಹೋಗ್ತಾ ಇದ್ದೀವಿ. ಸಜರಕ್? ನೋ ಥ್ಯಾಂಕ್ಸ್, ಈ ವಾರ ನಂಗೆ ಸ್ವಲ್ಪ ಕೆಲಸ ಇದೆ. ಮುಂಚೆ ಯಾವತ್ತಾದರೂ ಅಲ್ಲಿಗೆ ಹೋಗಿದ್ರಾ? ಸ್ಟಾರ್ಬಕ್ಸ್ ಥರ ಇರಲ್ಲ ಅಲ್ಲಿ. ಅವ್ರು ಚಿಕ್ಕಂದಲ್ಲಿದ್ದಲ್ಲೇ. ನಿಮಗೆ ಬೇರೆ ಯಾವುದು ಜಾಗ ಸಿಗ್ಲಿಲ್ವಾ? ಅಲ್ಲಿಗೆ ಹೋಗ್ಬೇಕು, ಅದವ್ರ ಕೊನೆ ಆಸೆ. ನಾನು ಬರೋದಿಲ್ಲ, ನಂಗೆ ಜನ ಇದ್ರೆ ಇಷ್ಟ ಆಗಲ್ಲ. ನಾವ್ 6 ಜನ ಮಾತ್ರ ಇರೋದು. ನನ್ನ ಸೇರಿಸಿ 5ಜನ ಅಲ್ವಾ? ಕಾರಲ್ಲಿ ಲೂಯಿನು ಇದಾನೆ. ಲೂಯಿ ಅಂತನ ಹೆಸರು? ಎಷ್ಟು ವಯಸ್ಸು ಅವನಿಗೆ? 6 ವರ್ಷ. ನೋಡ್ಬೋದಾ? ಹೇ ಲೂಯಿ. ಲೂಯಿ, ಇವ್ರು ನಿಮ್ ಅಂಕಲ್ ಪೀಟ್. ನನಗ ಅಂಕಲು ಇದ್ದಾರಾ? ಬಾ ನಿಧಾನಕ್ಕೆ. ನಿಮ್ಮನೇಲಿ ಜಾಗ ಇದೆ ಅಲ್ವಾ? ಏನ? ಇವನ್ ತುಂಬಾ ಟಿವಿ ನೋಡ್ತಾನೆ. ಜಾಸ್ತಿ ಜನ ಇದ್ರೆ ಜಾಸ್ತಿ ಬಟ್ಟೆ ಇರುತ್ತೆ. ಕ್ಲೋತ್ ಹ್ಯಾಂಗರ್ ಮನೆಯಲ್ಲಿ ಜಾಗ ಉಳಿಸುತ್ತೆ. ಅದ್ರಲ್ಲಿ ಒಂದೇ ಸತಿ 5 ಬಟ್ಟೆ ಹಾಕ್ಬೋದು. ನಾನ್ ಏನೋ ಒಂದ್ ಮಾಡ್ತೀನಿ. ನಾನ್ ಪೀಟ್ ಅಂಕಲ್ ಜೊತೆ ಸುತ್ತಾಡಕ್ ಹೋಗ್ತೀನಿ. ಬನ್ನಿ ಅಂಕಲ್, ಹೋಗೋಣ. ಹಾ ಬಂದೆ ಗಂಧ.
ಆ ಜಾಗ ಎಷ್ಟು ಕೆಟ್ಟದಾಗಿದೆ. ನಿಮ್ ಅಂಕಲ್ ಮನೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಹಾ, ಮನೆ ಏನೋ ಚೆನ್ನಾಗಿದೆ. ಇದುವರೆಗೂ ಯಾವ ಜಗತ್ತಲ್ಲಿ ಬದುಕ್ತಾ ಇದ್ವಿ? ನಮ್ ನಮ್ ಜಗತ್ತಲ್ಲಿ. ನಾನ್ ಗೆಸ್ಟ್ ಹೌಸ್ ಅಲ್ಲಿ ಇರ್ತೀನಿ. ಏನ್ ಹೇಳ್ತಾ ಇದೀಯಾ, ನಮ್ ಜೊತೆನೆ ಇರೋ. ಸೀರಿಯಸ್ಲಿ, ನಾವಿಲ್ಲಿ ಯಾಕೆ ಮೊದ್ಲೇ ಬಂದಿಲ್ಲ? 30 ವರ್ಷದಿಂದ ಅವ್ರು ಬೇರೆ ಇದ್ರು, ಏನಾಯ್ತಂತ ಯಾರಿಗೂ ಗೊತ್ತಿಲ್ಲ. ಬಹುಶಃ ಅಪ್ಪಂಗೆ ದುಡ್ಡು ಇಷ್ಟ ಇರ್ಲಿಲ್ಲ. ಅವರು ಯಾವತ್ತು ರೆನಾಲ್ಡ್ ಅಂಕಲ್ನ ಮೀಟ್ ಮಾಡಿ ಅವ್ರ ಬಗ್ಗೆ ವಿಚಾರಿಸೇ ಇಲ್ಲ. ಹೋಗಿ ತುಂಬಾ ಚೆನ್ನಾಗಿರೋ ರೂಮ್ ಹುಡುಕು. ಸರಿ, ಓಕೆ, ನಡಿ ರೂಮ್ಗೆ ಹೋಗೋಣ. ಮಳೆ ನೀರಲ್ಲಿ ಏನ್ ಮಾಡ್ತೀಯ ನೀವ್? ನಿಮ್ ತಲೆನ ಯಾವ್ದ್ರಲ್ಲಿ ತೊಳೆಯೋದು? ನಾನ್ ತೊಳೆಯಲ್ಲ. ಮಳೆ ನೀರಲ್ಲಿ ವಾಶ್ ಮಾಡಿ ನೋಡು, ಇವಳೆ ಹೇಳಿದ್ದು. ಇದರಿಂದ ತುಂಬಾ ಲಾಭಗಳು ಕೂಡ ಇದೆ, ಮತ್ತೆ ನ್ಯಾಚುರಲ್ ಕೂಡ. ಹೌದು, ಅದು ನಂಗೆ ಕಾಣಿಸ್ತಾ ಇದೆ. ಎಲ್ಲಿಗೆ ಹೋಗ್ತಿದ್ಯಾ ಕಂದ? ನಾವು ಸೇಫ್ ತರಕ್ಕೆ ಹೋಗ್ತಿದೀವಿ. ಕತ್ಲಾಗೋಕೂ ಮುಂಚೆ ವಾಪಸ್ ಬಂದ್ಬಿಡ್ತೀವಿ. ನಡೀರಿ, ಹೋಗೋಣ. ಅದೇನಂದ್ರೆ ತುಂಬಾ ದೂರದ ದಾರಿ ಅಲ್ವಾ, ತುಂಬಾ ಸುಸ್ತಾಗಿದ್ದೀನಿ. ನಾನು ಲೂಯಿ ಜೊತೆಗೆ ಸುತ್ತಾಡ್ಕೊಂಡ್ ಬರ್ತೀನಿ, ನೀನ್ ಪೀಟ್ ಜೊತೆ ಮಾತಾಡ್ತಿರು. ಪೀಟ್, ನಿನಗೆ ಬರೋಕ್ ಇಷ್ಟ ಇದ್ರೆ. ನನಗ್ ಸೇಬ್ ಇಷ್ಟನೇ. ಏ ಹುಡುಗಿ, ಹಸುವಾಗಿದೆಯಾ? ನಿಮ್ ಹುಡುಗ ನನ್ ಜೊತೆ ಆಡಕ್ ಬರ್ತಾನಾ? ಖಂಡಿತ ಆಡ್ತಾನೆ. ಹೋಗ್ಲು, ಹೋಗ್, ಹೊಸ ಫ್ರೆಂಡ್ ಮಾಡ್ಕೋ.
ನಾನ್ ನಿಮಗೆ ಹೆಲ್ಪ್ ಮಾಡ್ಲಾ? ಬೇಡ ಬೇಡ, ಚಿಕ್ಕ ವಯಸ್ಸಿಂದನೂ ಹತ್ತ ಅಭ್ಯಾಸ ಇದೆ. ನಿಮ್ಮಲ್ಲಿ ಸಿಂಗಲ್ ಯಾರಿದ್ದೀರಾ? ನಿಮ್ಮ ಹತ್ರ ಏನಾದ್ರೂ ಇರ್ಲಿ ಬಿಡ್ಲಿ, ಜಾಬ್ ಅಂತೂ ಇದ್ದೇ ಇರುತ್ತೆ. ನನ್ನ ಖರ್ಚಿಗಲ್ಲ, ನಿಮ್ ಖರ್ಚು ನೀವು ನೋಡ್ಕೊಳ್ಳೋದಿಕ್ಕೆ. ಹೇಳಿ, ಏನ್ ಹೇಳ್ಬೇಕು? ನಿನ್ ಕೆಲ್ಸ ಮಾಡ್ತೀಯಾ? ಹಾ ಹೌದು, ನಾನೊಬ್ಬ ಪೇಂಟರ್. ಮನೇನು ಪೇಂಟ್ ಮಾಡ್ತೀಯಾ? ಇಲ್ಲ, ಪಿಕ್ಚರ್ಸ್. ಪಿಕ್ಚರ್ಸಾ? ನನಗಿಲ್ಲಿ ಏನು ಎಡವಟ್ ಮಾಡಕ್ ಇಷ್ಟ ಇಲ್ಲ, ಆದ್ರೆ ಟೈಮೂ ಇಲ್ವಲ್ಲ. ನನಗಿಬ್ರು ಸೊಸೆಯಂದ್ರಿದ್ದಾರೆ, ಮತ್ತೆ ನಮ್ಮ ಈ ಏರಿಯಾದಲ್ಲಿ ಜನನು ಜಾಸ್ತಿ ಇಲ್ಲ. ಏನ್ ನಗೋದೇ ಇಲ್ವಾ? ಬಾ, ನಿನ್ಗೆ ಸಾಜರ್ಯಕ್ ನದಿ ತೋರಿಸ್ತೀನಿ. ಅಲ್ಲೋಡು ಹೆಂಗ್ಸ್ ಕಾಣಿಸ್ತಾ ಇಲ್ಲ? ನಾ ಇಲ್ಲೇ ಬನ್ನಿ, ನಿಮ್ಗೆ ನನ್ನ ಸೊಸೆಯಂದ್ರ ಪರಿಚಯ ಮಾಡಿಸ್ತೀನಿ, ತುಂಬಾ ಖುಷಿ ಪಡ್ತಾರೆ. ಇಲ್ಲ, ನನಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಸಿಗ್ತೀನಿ ಅಣ್ಣ. ಇವಳು ಅಲೆಗ್ರಾ ಮತ್ತು ಅವಳು ರೇಚಲ್. ನೀವು ಪೈ ತಿಂತೀರಾ? ನಮ್ಮ ಮನೆ ಮಾಡಿ. ನಾನು ಮೇಡಮ್ ಅವ್ರಿಗೆ ತೊಂದರೆ ಕೊಡಕ್ಕೆ ಇಷ್ಟಪಡಲ್ಲ. ಮೇಡಮ್ ಅಲ್ಲ, ನಾನು ಅನ್ನು. ನಾನು ಬಾರೋಲುಯಿ. ಹೇ ಪಾ, ಇವನ್ ನಿಮ್ಮನ್ನ ಪಾ ಅಂತ? ಇವನ್ ಪ್ರೀತಿಯಿಂದ ಪಾ ಅಂತಾನೆ ಕರೆಯೋದು. ನಾನ್ ನಿನ್ನಂತ ಮುದ್ದಾದ ಮಗುನ ಎಲ್ಲೂ ನೋಡೇ ಇಲ್ಲ. ಮುದ್ದಾದ ಮಗುನ? ನನಗ್ ನೆನ್ಪಿದೆ, ಚಿಕ್ಕ ವಯಸ್ಸಲ್ಲಿ ಒಂದ್ಸಲ ನನಗೆ ಫುಡ್ ಪಾಯ್ಸನಿಂಗ್ ಆಗಿತ್ತು, ಮತ್ತೆ ನಾನು ಹಾಸಿಗೆ ಮೇಲೆ ವಾಂತಿ ಮಾಡ್ಕೊಂಡಿದ್ದೆ. ಆಮೇಲೆ ನಾನು ಬಂದ್ರು, ಮತ್ತೆ ಅವರು ಒಂದೇ ಟಿಶ್ಯೂ ತಗೊಂಡು ಎಲ್ಲ ಕ್ಲೀನ್ ಮಾಡಿದ್ರು. ಇದು ತುಂಬಾ ಹಳೆ ವಿಷಯ. ಹೌದು, ತುಂಬಾ ಹಳೆ ವಿಷಯ. ನೀನ್ ತುಂಬಾ ಮೀನ್ ಟೈಪ್ ನೋಡು. ಹಾಗೇನು ಇಲ್ಲ, ನನ್ ತರ ನೀನು ಎಲ್ಲ ಮೋಹಮಾಯ ಬಿಟ್ಬಿಡ್ಬೇಕು. ನನ್ನ ಹತ್ರ ಇರೋದಾದ್ರೂ ಏನಿದೆ? ನಿನ್ ಮಗನ್ ಕೊಟ್ಬಿಡು. ನಮ್ ಸೊಸೆಗೆ ನೀನ್ ತುಂಬಾ ಇಷ್ಟ ಆದೆ, ನಿಜವಾಗ್ಲು. ಹೌದಾ? ಹಾ, ನಿಮ್ ಮಗನ ನಾಳೆನೂ ಕರ್ಕೊಂಡ್ ಬನ್ನಿ, ಅವನಿಲ್ಲಿ ಮಕ್ಕಳ ಜೊತೆ ಆಟ ಆಡ್ಕೊಳ್ತಾನೆ. ಇದು ನಾನು ಮುಚ್ಚಿಬಿಟ್ಟು ಹೋಗಿದ್ನಲ್ಲ. ಹೇ ಪೀಟ್, ಇದಿಲ್ಲಿ ಮೊದಲಿಂದನೂ ಇತ್ತಾ? ಏನೋ ಬರ್ದಿದೆ ಅದ್ರ ಮೇಲೆ. ಇದು ಲ್ಯಾಟಿನ್ ಭಾಷೆ. ಏನ್ ಬರ್ದಿದಾರೆ ಅಂತ ಗೊತ್ತಾಗತ್ತಾ? ನಾನ್ ಯಾರ ಎದುರುಗೂ ತಲೆ ಬಗ್ಸಲ್ಲ. ನಿನಗೆ ಹೇಗ್ ಗೊತ್ತಾಯ್ತು? ಇಲ್ಲಿ ಒಂದ್ ಗುರ್ತು ಕೂಡ ಇದೆ, ಅಂದ್ರೆ ಇದರ ಅರ್ಥ ನಮ್ಮ ಮಕ್ಕಳನ್ನ ಸುರಕ್ಷಿತವಾಗಿಡ್ಬೇಕು. ಯಾರಾದ್ರೂ ಇದಾರ ಅಂತ ನೋಡ್ಕೊಂಡ್ ಬರ್ತೀನಿ. ಇದಕ್ಕೆ ನನಗೆ ಇದೆಲ್ಲ ಇಷ್ಟ ಆಗಲ್ಲ, ಇದರಿಂದ ತಲೆ ಕೆಟ್ಟ ಹೋಗುತ್ತೆ ನನಗೆ. ಪೀಟ್, ಮೇಲೆ ಯಾರಾದ್ರೂ ಇದಾರಾ? ಇಲ್ಲ. ಬೈದವೇ, ನೀವೆಲ್ಲರೂ ಸ್ವಲ್ಪ ಹುಚ್ಚರ ತರ ಆಡೋದನ್ನ ನಿಲ್ಸೋಕಾಗತ್ತಾ? ಇವಾಗ ನಡೀತಾ ಇರೋದು 2018, ಭೂತ ಪ್ರೇತ ಏನೂ ಇರಲ್ಲ. ರಿಲ್ಯಾಕ್ಸ್ ಆಗಿ, ರೆನಲ್ಡ್ ಇನ್ನೇನ್ ಬರ್ತಾ ಇರ್ಬೋದು. ಬೆಂಕಿ ಹಚ್ಚಿ, ಬಿಯರ್ ಕುಡೀರಿ, ಶಿಲ್ ಮಾಡಿ, ಹೆದರ್ಕೊಳ್ಳೋ ಅಗತ್ಯ ಇಲ್ಲ.
ನಿಮ್ಮೆಲ್ಲರಿಗೂ ಮನೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಡಿನ್ನರ್ಗೆ ಕರೆದಿದ್ದಕ್ಕೆ ಥ್ಯಾಂಕ್ಸ್. ನಿಮ್ಮನ್ನ ಮೀಟ್ ಮಾಡಿ ಖುಷಿ ಆಯ್ತು. ನಮಗೂ ತುಂಬಾ. ನೀವೆಲ್ಲ ತುಂಬಾ ಒಳ್ಳೆಯವರು. ಲಾರೆಲ್ಲ ಬಾಟ್ಲ್ ಅಲ್ಲಿ ಏನಿದೆ ತೋರ್ಸಿಲ್ಲಿ, ತೋರ್ಸು ನೋಡ್ತೀನಿ. ಸುಮ್ನೆ ತೋರ್ಸು ಏನಿದೆ ಅಂತ. ಲೂಯಿಗೆ ಅಂತ ಇಟ್ಟಿರೋದು. ಕೊಡು ಬಾಟಲ್ ನ ಕೊಡಿಲ್ಲಿ. ಎಲ್ಲಿ ಕೊಡಿಲ್ಲಿ, ತೋರ್ಸು ಎಲ್ಲಿ ಕೊಡಿಲ್ಲಿ. ಓಕೆ, ನೀನು ಇದನ್ನ ಕದ್ಬಿಟ್ಟಿಯ. ಮತ್ತೇನಿದು? ನೀವಿಬ್ರು ಹೇಗ್ ಮೀಟ್ ಮಾಡಿದ್ದು? ನಮ್ಗೂ ಸ್ವಲ್ಪ ಹೇಳಿ. ತಿಳ್ಕೋಬೇಕು ಅನ್ನೋ ಕುತೂಹಲ. ನಮ್ದೇನಂತ ಅದ್ಭುತ ಸ್ಟೋರಿ ಏನಲ್ಲ ಹಂಗೆ ಇದೆ, ಆದ್ರೂ ಕೇಳ್ಬೇಕನ್ಸ್ತಿದೆ. ಗಸ್ ಒಂದಿನ ನನಗೆ ಅವನ ಆರ್ಟ್ ಗ್ಯಾಲರಿ ಉದ್ಘಾಟನೆ ಕರೆದ. ಹೇಳ್ಬೇಡ ಅಣ್ಣ. ಒಂದ್ ಹುಡುಗ ಅಲ್ಲಿ ಒಂದ್ ಗರ್ಲ್ ಫ್ರೆಂಡ್ ಜೊತೆ ಬಂದಿದ್ದ, ಬೇರೆ ಯಾರು ಅಲ್ಲ. ನಮ್ ಮದುವೆಗೂ ಮುಂಚೆ ನನ್ನ ಪ್ರೀತಿಯ ವೈಫ್ ಲಾರೆಲ್. ಅವಾಗ ಗಸ್ ಇವಳನ್ನ ನೋಡ್ದ, ಮತ್ತೆ ಇವಳನ್ನ ಹಿಡ್ಕೊಂಡು ಮೂಲಕ್ಕೆ ಕರ್ಕೊಂಡು ಹೋದ. ಇದು ಯಾವಾಗ ನಡೆದಿದ್ದು? 10 ವರ್ಷದ ಹಿಂದಿನ ಸ್ಟೋರಿ ಬೇಬಿ, ಟೆನ್ಷನ್ ಮಾಡ್ಕೋ. ತುಂಬಾ ರಶ್ ಇತ್ತು, ಜನ ತುಂಬಾ ಮಾತಾಡ್ಕೊಂತಿದ್ರು. ಆವಾಗ ಈ ಗಸ್ ಇವಳ ಜೊತೆ ಶುರು ಹಚ್ಕೊಂಡಿದ್ದ, ಅಂದ್ರೆ ಮೂಲೆಯಲ್ಲಿ ಅಂಟ್ಕೊಂಡು ನಿಂತಿದ್ದ. ಏನೇನ್ ಮಾಡ್ತಿದ್ನೋ ದೇವ್ರಿಗೆ ಗೊತ್ತು. ಅಲ್ಲಿ ಇಲ್ಲಿ ಟಚ್ ಮಾಡ್ತಿದ್ದ, ಆಮೇಲೆ ಆ ಹುಡುಗ ಅಲ್ಲಿಗೆ ಬಂದ. ಮತ್ತಿದೆಲ್ಲ ನೋಡಿ ಕೋಪ ಮಾಡ್ಕೊಂಡ, ಏ ದೂರ ಹೋಗೋ ಅಂದ. ಆದ್ರೆ ನಾ ಹೋಗ್ಲಿಲ್ಲ. ಹಾ, ಗಸ್ ಅವನ ಜೊತೆ ಜಗಳ ಮಾಡ್ದ, ಅವನ್ ಇವನ್ನ ತಳ್ದ. ಅದು ಒಬ್ಬ ವೇಟರ್ ಮೇಲೆ. ಅವ್ನ್ ಶಾಂಪಿನ್ ಟ್ರೇಲ್ ಇಟ್ಕೊಂಡು ಹೋಗ್ತಿದ್ದ, ಎಲ್ಲಾ ಕಡೆ ಚೆಲ್ಲಪಿಲ್ಲಿ ಆಯ್ತು, ನನ್ ಮೇನು ಸ್ವಲ್ಪ ಬಿತ್ತು, ಬಟ್ಟೆ ಎಲ್ಲ ಗಲೀಜಾಯ್ತು, ನನಗೆ ಸಿಟ್ಟೇ ಬಂದ್ಬಿಡ್ತು. ಅವ್ನ್ ಬೇಕು ಅಂತ ಮಾಡಿರ್ಲಿಲ್ಲ, ಆದ್ರೂ ನನಗೆ ಅಂಟಂಟ್ ಹಾಕ್ತಿದ್ದೀನಿ, ನನಗೆ ಗೊತ್ತು. ಆದ್ರೂ ಡಫಿ ಇದೆಲ್ಲ ಆಗ್ತಾ ಇರೋದನ್ನ ನಿಂತ್ಕೊಂಡು ನೋಡ್ತಾ ಇದ್ದ. ಆಮೇಲೆ ಇವನು ಆ ಹುಡುಗಿ ಹತ್ರ ಹೋದ, ಮತ್ತೆ ಡಫಿ ತನ್ನ ಬಟ್ಟೆನ ಹರ್ಕೊಂಡು ಆ ಹುಡುಗನ್ಗೆ ಸರಿಯಾಗಿ ಹೊಡೆದ. ಅವನನ್ನ ಹೊಡೆದು ಆಮೇಲೆ ವೇಟರ್ ಹತ್ರ ಹೋದ. ಆಮೇಲೆ ಅವನಿಗೆ ನೀನು ಏನ್ ಹೇಳ್ದೆ ಡಫಿ? ಹರ್ದಿರೋ ಬಟ್ಟೆ ಯಾರಿಗ್ ಬೇಕು ಅಷ್ಟೊಂದ್ ಜನರ ಮಧ್ಯೆ? ಮತ್ ನಾನು ಆಗ್ಲೇ ಡಿಸೈಡ್ ಮಾಡ್ಕೊಂಡೆ, ನನ್ ಇಡೀ ಜೀವನ ನಾನು ಈ ಮನುಷ್ಯನ ಜೊತೆನೆ ಕಳಿಬೇಕು ಅಂತ. ಆದ್ರೆ ನೀನ್ ಅಂತದ್ದೇನ್ ನೋಡ್ದಿ ನನ್ನಲ್ಲಿ? ಪೀಟಿನೂ ಅಲ್ಲಿ ಇರ್ಬೇಕಾಗಿತ್ತು. ಹೌದು ಪೀಟ್, ನೀನ್ ಇರ್ಬೇಕಾಗಿತ್ತು. ಹೌದು ಇರ್ಬೇಕಿತ್ತು. ಪೀಟ್ ಏನಾಯ್ತು? ಪೀಟ್ ಚಿಕ್ಕನಲ್ಲಿ ಎಲ್ಲರಿಂದ ದೂರ ಯಾಕಿದ್ದ? ನಮಗೂ ಗೊತ್ತಿಲ್ಲ, ಅಂದ್ರೆ ನಮಗೂ ವಿಚಿತ್ರ ಅನ್ಸುತ್ತೆ. ಡ್ಯಾಡ್ ಕೂಡ ಏನು ಹೇಳಲಿಲ್ಲ, ಮತ್ತೆ ಪೀಟ್ ಕೂಡ ನಮ್ಮ ಜೊತೆ ಏನು ಸರಿಯಾಗಿ ಮಾತಾಡ್ತಾನೂ ಇಲ್ಲ. ಅವನು ವಾಪಸ್ ಬಂದಾಗ ತುಂಬಾ ಬದಲಾದಾಗ ಅನಿಸ್ತಿದ್ದ. ಬದಲಾಗಿದ್ದಾನೆ ಅಂದ್ರೆ ಏನರ್ಥ? ಚಿಕ್ಕ ವಯಸ್ಸಲ್ಲಿ ಅವನು ಕಳಿಸ್ಬಿಟ್ಟಿದ್ರಲ್ಲ. ಆದರೆ ಅವನು ಚಿಕ್ಕ ವಯಸ್ಸಲ್ಲಿ ಆ ತರ ಇರಲಿಲ್ಲ. ಮತ್ತೆ ಅವನು ಒಳ್ಳೆ ಹುಡುಗ ಆಗಿದ್ದ. ನಡಿ ಮಲ್ಗಣ. ಮತ್ತೆ ಎಲ್ಲ ಆರಾಮ? ಹಾಂ. ಪ್ರಶಾಂತವಾದ ಜಾಗಕ್ಕೆ ಬಂದಾಗಲೇ ನಮಗೆ ಗೊತ್ತಾಗೋದು ಸಿಟಿನಲ್ಲಿ ಎಷ್ಟು ಗಲಾಟೆ ಇರುತ್ತೆ ಅಂತ. ಅದಕ್ಕೆ ನಾನು ಸಿಟಿನಲ್ಲಿ ಅಷ್ಟಾಗಿರಲ್ಲ. ಹಾಗಾದ್ರೆ ನೀನು ಏನು ಕೆಲಸ ಮಾಡೋದು? ಗ್ರೇಟ್ ಎಲೆಗಲ್ ಮಾಡ್ತೀನಿ, ಬೇಸಿಗೆಗಾಲದಲ್ಲಿ ರಜಾ ಇರುತ್ತೆ, ಚೆನ್ನಾಗಿದೆ. ನ್ಯಾಷನಲ್ ಪಾರ್ಕ್ಸ್, ಇವುಗಳನ್ನ ಸಂರಕ್ಷಣೆ ಮಾಡಬೇಕು ಅಲ್ವಾ? ಮಾಡಬೇಕು. ಪೀಟ್, ನಾನು ಕೆಲವು ದಿನದಿಂದ ಯೋಚನೆ ಮಾಡ್ತಿದ್ದೆ ನಿನ್ನಂಥವನ್ನ ಈ ಥರದ ಜಾಗಕ್ಕೆ ಕೇರ್ಟೇಕರ್ ಮಾಡಬೇಕು ಅಂತ. ನೀನು ಇಲ್ಲಿತ್ಕೊಂಡು ಹೇಗೆ ಬೇಕೋ ಹಾಗೆ ಕೆಲಸ ಮಾಡ್ಕೋಬಹುದು. ಇದೆಲ್ಲ ನಂಗೋಸ್ಕರ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಯಾಕಂದ್ರೆ ನೀನು ನಮ್ಮವನು. ಮೂರು ಜನ ಅಣ್ಣ ತಮ್ಮಂದ್ರಲ್ಲಿ ನೀನೇ ನನಗೆ ಸರಿ ಅಂತ ಅನಿಸಿದ್ದು. ಯಾರೋ ಬೇರೆಯವ್ರಿಗೆ ನೀನು ಯಾಕೆ ಕೆಲಸ ಮಾಡಬೇಕು? ನೀನು ನಿಂದೇ ಜಾಗದಲ್ಲಿ ಕೆಲಸ ಮಾಡ್ಬೋದಲ್ಲ. ಈ ಜಾಗ ನಂದಲ್ಲ. ಆದ್ರೆ ಯಾವಾಗ್ಲೂ ನಂದೇ ಆಗಿರಲ್ಲ. ನೀವು ನನ್ನಿಂದ ಏನ್ ಕೆಲಸ ಮಾಡಿಸ್ಬೇಕು ಅಂತಿದ್ದೀರಾ? ನಿಮ್ ಪ್ರಕಾರ ಹ್ಯಾರಿ ಪಾಟರ್ ಮತ್ತೆ ಪೆಪ್ಪಾ ಪಿಗ್ ಮಧ್ಯೆ ಫೈಟ್ ಆದ್ರೆ ಯಾರ್ ಗೆಲ್ತಾರೆ? ಹ್ಯಾರಿ ಪಾಟರ್ ಮತ್ತೆ ಪೆಪ್ಪಾ ಪಿಗ್ ಮಧ್ಯೆ ನಂಗನ್ಸುತ್ತೆ ಹ್ಯಾರಿ ಪಾಟರ್ ಅಂತ. ನಿಂಗೇನನ್ಸುತ್ತೆ? ಹಾ, ಯಾಕಂದ್ರೆ ಅವನು ರಿಸರ್ವ್ಡಿಂಗ್ ಸ್ಕೂಲ್ ಅಲ್ಲಿ ಇದ್ನಲ್ಲ, ಅದಕ್ಕೆ ಆರಾಮಾಗಿ ಗೆದ್ದು ಬರ್ತಾನೆ. ಸರಿಯಾಗಿ ಹೇಳಿದೆ. ಅವನು ವಾಲ್ಡ್ ಮಾಂಟ್, ಡ್ರೇಕ್ ವಾರ್, ಸಿಲ್ದರಿಂಗ್ ಗ್ಯಾಂಗ್ ನ ಆಗ್ಲೇ ಮುಗ್ಸಾಗಿದೆ. ಮತ್ತೆ ಟಾಮ್ ರೀಡಲ್. ಟಾಮ್ ರೀಡಲ್ ಕೂಡ ಅವನನ್ನು ಸೋಲ್ಸ್ಬಿಟ್ಟಿಯಾನ ಅವನು. ಮತ್ತೆ ಬ್ಯಾಸ್ಕಲೆಸ್ಟ್ ನ. ಹಾ, ಬ್ಯಾಸ್ಕಲೆಸ್ಟ್ ನು ಕೂಡ. ಲೂಯಿ ಲೈಟ್ ಹಾಕಿನ್ನು ಆನ್ ಇದೆ, ನಿನ್ ಮಲ್ಗಿಲ್ವಾ?
ಸರಿ, ಗುಡ್ ನೈಟ್ ಕಂದ. ಗುಡ್ ನೈಟ್ ಪೀಟ್ ಅಂಕಲ್. ಹೋಗ್ ಮಲ್ಕೋ ಹೋಗು. ನಿನ್ನೆ ರಾತ್ರಿ ಏನಾಯ್ತು ನಿನಗೆ? ಯಾಕೆ ಹಂಗೆ ಹೋದೆ? ಆ್ಯಕ್ಚುಲಿ ನಂಗೆ ಈ ಕಾಯಿಲೆ ಇದೆ. ನನಗೆ ಈ ಜೋರಾತ್ ಸದ್ದು ಬಂದರೆ ತಡ್ಕೊಳಕ್ಕಾಗೋದಿಲ್ಲ, ತಲೆ ಗಿರ್ರನ್ನಕ್ಕೆ ಶುರುವಾಗುತ್ತೆ. ನಿಂಗೆ ಬೇಜಾರಾಗಿದ್ರೆ ಸಾರಿ. ಇಲ್ಲ ಇಲ್ಲ, ನಂಗೇನು ಬೇಜಾರಾಗಿಲ್ಲ. ಅದಕ್ಕೆ ನಂಗೆ ಈ ಥರ ಪ್ರಶಾಂತವಾದ ಜಾಗ ಇಷ್ಟ ಆಗುತ್ತೆ. ನಾನು ಯಾವಾಗಲೂ ಈ ಸದ್ದು ಗದ್ದಲದಿಂದ ದೂರ ಇರ್ತೀನಿ. ಇಲ್ಲಿಗೆ ಬಂದು ನಂಗೆ ಜೀವಂತವಾಗಿದ್ದೀನಿ ಅಂತ ಅನ್ನಿಸ್ತು. ನಿಮ್ಮಲ್ಲೂ ಈ ಥರ ಜಾಗ ಇದೆಯಾ? ಹಾಂ, ಬಾತ್ರೂಮ್ ಹಿಂದೆ ಇದೆ. ಅದೊಂದೇ ಜಾಗದಲ್ಲಿ ಮ್ಯೂಸಿಕ್ಗೆ ಗಮನ ಕೊಡೋಕ್ಕಾಗೋದು. ಅಲ್ಲಿ ಹೋಗಿ ಒಬ್ಬನೇ ಲಾಕ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ. ಕಡೆ ಪಕ್ಷ ಅಲ್ಲಾದರೂ ಶಾಂತಿ ಸಿಗುತ್ತಲ್ಲ. ನಿಂಗೆ ಗೊತ್ತಾ, ನಾನು ಇನ್ನೊಂದು ನಾಟಕ ನೋಡಿದ್ದೆ. ನೀನು ಯಾವಾಗ ನೋಡಿದ್ದೆ? ಅವಾಗ ನೀನು ಹೈಸ್ಕೂಲಲ್ಲಿ ಇದ್ದೆ. ಅಪ್ಪ ನನ್ನ ನಿನ್ನ ಕಾನ್ಸರ್ಟಿಗೆ ಕರ್ಕೊಂಡು ಹೋಗಿದ್ರು. ನೀನು ಚೆನ್ನಾಗಿ ಮಾಡ್ತಿದ್ದೆ, ನಂಗೆ ಚೆನ್ನಾಗಿ ನೆನಪಿದೆ. ನಾನು ನಿನ್ನ ನೋಡ್ತಾ ಇದ್ದಾಗ. ಸಾರಿ, ನಾನು ನಿನ್ನ ಹೆಸರು ಮರ್ತು ಹೋದೆ. ಹೌದು, ನೀನು ಏನು ಹೇಳ್ತಿದ್ದೆ? ಇಲ್ಲ, ಏನು ಅಂತ ಹೇಳು, ನಾವು ಆಮೇಲೆ ಮಾತಾಡೋಣ. ಈಗ ಹೊರಡು, ಓಕೆ? ಸಿಗೋಣ. ನನಗೆ ಕೆಲವು ಬುಕ್ ಸಿಕ್ಕಿದೆ, ಓದಕ್ಕೆ ಇಷ್ಟಪಡ್ತೀಯಾ? ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಒಂದಿದೆ, ಇದೆ ತೊಗೊಂಡೋಣ. ಆಲ್ ರೈಟ್, ರೆಡಿ? ಓಕೆ. ಅದೇನದು? ಈ ಗುರ್ತು ಇಲ್ಲಿರೋದು ವಿಚಿತ್ರನೇ. ಏನಿದು? ಇದು ದೇವ್ರ ತೀರ್ಥ. ಮನುಷ್ಯರಿಗೆ ಒಂದು ವರದಾನ ಸಿಕ್ಕಿತ್ತು, ಇದನ್ನು ಯಾರೇ ಕುಡಿದ್ರು ಅವರು ಹೊಸ ಜೀವನ ಸಿಗುತ್ತೆ ಅಂತ. ಯಾವುದೋ ಧಾರ್ಮಿಕ ವಿಷಯ ಅನ್ಸುತ್ತೆ. ಅಲ್ಲ. ಹೌದು, ಇದ್ರ ಬಗ್ಗೆ ನಿನಗೆ ಹೇಗೆ ಗೊತ್ತು, ಈ ದೇವ್ರದ್ದು ತೀರ್ಥದ ಬಗ್ಗೆ? ಇದು ತೀರ್ಥದ್ದೇ ಗುರುತು. ಇದೆಲ್ಲ ರಹಸ್ಯವಾದ ವಿಷಯಗಳು ಗಸ್. ಆದರೆ ನಿನಗೆ ಇದ್ರ ಬಗ್ಗೆ ಎಲ್ಲ ಹೇಗೆ ಗೊತ್ತು? ಅದನ್ನು ವಿಚಿತ್ರ ಅನ್ಸುತ್ತೆ. ವಿಚಿತ್ರ ಇರ್ಬೋದು, ಆದರೆ ಇದು ಒಳ್ಳೇದು ಕೆಟ್ಟದ್ದು ಅಂತ ಅಲ್ಲ, ಅರ್ಥ ಮಾಡ್ಕೊಬೇಕು ಅಷ್ಟೇ. ಗುರ್ತಲ್ಲಿ ಏನೋ ರಹಸ್ಯ ಇದೆ, ಅದನ್ನ ಅರ್ಥ ಮಾಡ್ಕೊಬೇಕು ಅಷ್ಟೇ. ಅದ್ರ ಪ್ರಭಾವ ನಿನ್ ಮೇಲೂ ಬೀರ್ತಾ ಇರ್ಬೋದು. ಯಾವ ಪರಿಣಾಮನೂ ಬೀಳಲ್ಲ. ನಾನು ಅದನ್ನೆಲ್ಲ ನಂಬೋದಿಲ್ಲ. 1950 ಬೆಟಿ ಕ್ರಾಕರ್ ಫಸ್ಟ್ ಕೇಕ್ ಮಿಕ್ಸ್ ಮಾಡಿದಾಗ ಅವಾಗ ಒಂದು ಕೂಡ ಮಾರಾಟ ಆಗಲಿಲ್ಲ. ಆಗ ಅವ್ರಿಗೆ ಇದ್ದಕ್ಕಿದ್ದಂಗೆ ಗೊತ್ತಾಯಿತು ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಬೇಕು ಅಂತ. ಆಮೇಲೆ ಅದನ್ನು ಅದಕ್ಕೆ ಮಿಕ್ಸ್ ಮಾಡಿದ್ರು. ಅದು ಮೊಟ್ಟೆ. ಮೊಟ್ಟೆನಾ? ಹಾಂ, ಮೊಟ್ಟೆ. ಇದೊಂದು ಸಂಪ್ರದಾಯ, ಪ್ರಜಿನನ್ನ ಪ್ರಾಚೀನ ಸಂಪ್ರದಾಯ. ನೋಡಿ, ಹೀಗೊಂದು ಮಾಮೂಲಿ ಮೊಟ್ಟೆ ಅವ್ರ ಜೀವನನ ಶಾಶ್ವತವಾಗಿ ಬದಲಾಯಿಸ್ಬಿಡ್ತು. ಅದೇ ಮೊಟ್ಟೆ ತರಾನೇ ಈ ತೀರ್ಥದ ಗುರುತು ಬರೀ ಒಂದು ಗುರುತು ಮಾತ್ರ ಅಲ್ಲ, ಇದು ಯಾರ್ದಾರು ಜೀವನನೇ ಬದಲಾಯಿಸ್ಬೋದು. ಅದಕ್ಕೆ ರಹಸ್ಯಮಯವಾಗಿದೆ. ಬಿಟ್ಟಿ, ನಿನ್ನಲ್ಲಿ ಏನ್ ಮಾಡ್ತೀಯಾ ಬೆಟ್ಟದ ಮೇಲೆ? ಅವಳು ಬಾಯಿ ಮುಚ್ಚು ರೇಚಲ್.
ಮಾರನೇ ದಿನ ನಾನು ಮಿರಾಕಲ್ ಒನ್ 34th Street ಮೂವಿ ನೋಡಿದೆ. ಅದಾದ್ಮೇಲೆ ಏನಾಯ್ತು? ಮತ್ತೆ ನೋಡೋದಿಕ್ಕೆ ಒಂದು ವರ್ಷಕ್ಕಾದೆ. ತುಂಬಾ ಅದ್ಭುತವಾದ ಮೂವಿ ಅದು. ಒಂದು ವರ್ಷ ಯಾಕಾದೆ? ಮೂವಿ ಸಿಡಿ ಸ್ಟೋರ್ ಅಲ್ಲಿ ಸಿಗುತ್ತಲ್ಲ, ಅಲ್ಲಿಗೆ ಹೋಗಿ ರೆಂಟಿಗೆ ತಗೋಬೋದಿತ್ತಲ್ಲ. ಏನ್ ಮಾತಾಡ್ತಿದ್ರೆ, ಯಾ ಕಾಲದಲ್ಲಿ ಇದೀರಾ ನೀವಿಬ್ರು? ಇವಾಗೆಲ್ಲ ವಿಡಿಯೋ ಸ್ಟೋರ್ಸ್ ಇರುತ್ತೆ. ಈಗೇನಿದ್ರು ಆನ್ಲೈನ್ ಮೂವೀಸ್ ಕಾಲ ಇದು. ಒಂದು ಕ್ಲಿಕ್ ಮಾಡು, ಮಜಾ ಮಾಡು. ನನ್ನ ಹತ್ರ ಅಂತ ಫೆಸಿಲಿಟಿ ಎಲ್ಲ ಇಲ್ಲ. ಟಿವಿಲೂ ನೋಡ್ಬೋದು, ಆದ್ರೆ ಅಡ್ವರ್ಟೈಸ್ಮೆಂಟ್ ತುಂಬಾ ಜಾಸ್ತಿ ಇರುತ್ತೆ. ಒಬ್ನೇ ಅಲ್ಲ, ನಾನು ಎಲ್ಲರ ಜೊತೆ ಮೂವಿ ನೋಡೋದಕ್ಕೆ ಇಷ್ಟಪಡ್ತೀನಿ. ಒಂದಿನ ನಾನು ಒಂದು ಕನಸನ್ನ ಕಂಡೆ. ಅದರಲ್ಲಿ ನಾನು ಮೂವಿ ನೋಡ್ತಾ ಇದ್ದೆ, ಮತ್ತೆ ಅಲ್ಲಿದ್ದವರೆಲ್ಲರೂ ಆ ಮೂವಿನ ನೋಡ್ತಾನೆ ಇದ್ರು, ಆದರೆ ಯಾರ ಗಮನನೂ ಅಲ್ಲಿರಲಿಲ್ಲ. ಹೌದು ಡ್ಯಾಡ್, ನಿನ್ನ ಎಲ್ಲಿ ಕಳಿಸಿದ್ರು ನಿನಗೆ ನೆನಪಿರ್ಬೇಕಲ್ವಾ? ನಂಗಂತೂ ಗೊತ್ತಿಲ್ಲ. ಎಮೋಷನಲ್ ಪ್ರಾಬ್ಲಮ್ಸ್. ಹೌದು, ಎಲ್ಲಿ ಕಳಿಸಿದ್ರು? ನ್ಯೂ ಹ್ಯಾಂಪ್ಶೈರ್ ಸ್ಟೇಟ್ ಮೆಂಟಲ್ ಇನ್ಸ್ಟಿಟ್ಯೂಷನ್. ಅಯ್ಯೋ, ಇದು ಕರ್ಟ್ ಬೆಕ್ಕಿನ ಪಾಲನೆ ಬಗ್ಗೆ ರಿಸರ್ಚ್ ಮಾಡಿದ ಜಾಗ ಅಲ್ವಾ? ಸೂಪರ್. ಹಾ ಹೌದು, ಇದೇ ಜಾಗನೇ. ಅಪ್ಪ ನಿಮ್ಮಿಬ್ರನ್ನ ಆರ್ಟ್ ಸ್ಕೂಲ್ಗೆ ಸೇರಿಸಿದ್ರು, ಮತ್ತೆ ನನ್ನ ಮೆಂಟಲ್ ಇನ್ಸ್ಟಿಟ್ಯೂಷನ್ಗೆ. ಹೌದು, ನೀನು ಅಲ್ಲೇನು ಮಾಡ್ತಿದ್ದೆ? ಮನ್ಸಿಗೆ ಇಷ್ಟ ಬಂದಿದ್ದು, ಬನ್ನಿ ಹೊರಡೋಣ, ಸ್ವಲ್ಪ ಸುತ್ತಾಡ್ಬೇಕನ್ನಿಸ್ತಿದೆ. ಗಜ್ಜೆಲ್ಲಿ ಬಹುಶಃ ಅಲ್ಲಿ ಸ್ನಾನ ಮಾಡ್ತಿರ್ಬೋದು. ನೀನ್ ಪೀಠನ ನೋಡುದ್ಯಾ? ಸುತ್ತಡಕ್ ಹೋಗ್ತೀನಿ ಅಂತ ಹೇಳೋದ. ಹೇ ಲೂಯಿ, ಬಾ ಹೋಗೋಣ ಬೇಗ. ನಾವ್ ನದಿ ದಂಡೆಗೆ ಹೋಗ್ಬಿಡ್ತೀವಿ. ಇವನು ಅಲ್ಲಿರೋ ಮಕ್ಕಳ ಜೊತೆ ಆಟ ಆಡ್ಲಿ ಸ್ವಲ್ಪ. ಏನು ಆಯ್ತು? ಇಲ್ಲೇನ್ ಮಾಡ್ತಿದ್ಯಾ? ಕಮ್ ಆನ್, ನನ್ನ ರೂಮಲ್ಲಿ ಬಾತ್ರೂಮ್ ಇಲ್ಲ, ಇದು ಸರಿಯಲ್ಲ. ಹೋಗು ಇಲ್ಲಿಂದ. ತಪ್ಪು ತಿಳ್ಕೋಬೇಡ, ನಾವಿಬ್ರು ಅಣ್ಣ ತಂಗಿ ತರ. ಇಷ್ಟು ಚಿಕ್ಕ ಬಟ್ಟಲ್ ಬಂದಿದ್ಯಾ? ಸ್ನಾನ ಮಾಡುವಾಗ ಹೀಗೆ ಹಾಕೊಳ್ಳೋದು. ಸರಿ ಬಾ, ಆದ್ರೆ ಎಡವಟ್ ಮಾಡೋ ಹಾಗಿಲ್ಲ. ಪ್ರಾಚೀನ ಕಾಲದಲ್ಲಿ ಮೊದಲು ಹುಟ್ಟಿದ ಮಕ್ಕಳಿಗೆ ಬಲವಂತವಾಗಿ ನೋಮ್ ನದಿಯಲ್ಲಿ ಈಜಾಡೋದಕ್ಕೆ ಹೇಳ್ತಾ ಇದ್ರು. ಅದಕ್ಕೆ ಆ ನದಿ ರಕ್ತದಿಂದ ತುಂಬಿತ್ತು. ಆಮೇಲೆ ಬಂದ್ರು ಮೆಲೋಕ್, ವೀರ ಮೆಲೋಕ್. ಅವ್ರ ಕೈಯಲ್ಲಿ ಇದನ್ನೆಲ್ಲ ನೋಡೋಕಾಗ್ಲಿಲ್ಲ, ಅವರು ಇದನ್ನ ತಡೆದ್ರು. ಆಮೇಲೆ ಯಾವುದೇ ಮಗು ಬಲವಂತವಾಗಿ ಆ ನದಿಗೆ ಹೋಗೋ ಅವಶ್ಯಕತೆ ಇರಲಿಲ್ಲ. ಮತ್ತೆ ಆಮೇಲೆ ಎಲ್ಲರೂ ಅವ್ರ ಪೂಜೆ ಮಾಡೋಕ್ ಶುರು ಮಾಡಿದ್ರು. ಆದ್ರೆ ಮನೇಲಿ ವಿಚಿತ್ರ ವಸ್ತುಗಳು ಸಿಕ್ತು. ಅಯ್ಯೋ, ಅದೆಲ್ಲ ಹಳೆ ವಸ್ತುಗಳು. ಹಾ, ಪೀಟ್ ಕೂಡ ಅದನ್ನೇ ಹೇಳ್ತಿದ್ದ. ನನಗೂ ಸಿಕ್ಕಿತ್ತು, ಆದ್ರೆ ಅದನ್ನೆಲ್ಲ ಬಿಸಾಕ್ಬಿಟ್ಟೆ.
ನೀವು ಆ ದೊಡ್ಡ ಮನೇಲಿ ಇರೋದು ಅಲ್ವಾ? ಹಾ ಹೌದು, ಆದ್ರೆ ನಿನಗೆ ಹೇಗೊತ್ತು? ಹಾ, ಅಲ್ಲಿ ನಿಮ್ ಕಾರ್ ಪಾರ್ಕ್ ಆಗಿದ್ರೆ ನಾನು ನೋಡಿದೆ. ಬ್ಲೂ BMW ರೈಟ್? ಹಾ. ಹೇ ರೇಚಲ್, ರೇಚಲ್ ಬಾ ಇಲ್ಲಿ ಸ್ವಲ್ಪ. ತಮ್ಮ ಮಕ್ಕಳನ್ನ ಮೆಲೋಕ್ ಹತ್ರ ಕಳ್ಸೋಕೆ ಯಾರಿಗೂ ಅಭ್ಯಂತರ ಇರ್ಲಿಲ್ಲ. ಮೆಲೋಕ್ ಭವಿಷ್ಯದಲ್ಲಿ ಹುಟ್ಟುವ ಮಕ್ಕಳನ್ನ ಕೂಡ ಸುರಕ್ಷಿತವಾಗಿ ಇಟ್ಟಿದ್ರು. ನಿನ್ ಟೋಪಿ ತುಂಬಾ ಚೆನ್ನಾಗಿದೆ. ಇದು ಡಂಬಲ್ ಡೋರ್. ಇವರು ನಿಮ್ಮ ಧರ್ಮಪತ್ನಿ ಅಲ್ವಾ? ನನಗೆ ಅವಳು ಯಾರು ಅಂತಾನೆ ಸರಿ ಗೊತ್ತಿಲ್ಲ. ನಿಮ್ಮನ್ ಭೇಟಿಯಾಗಿ ಖುಷಿ ಆಯ್ತು. ಸಾರಿ, ಜರ್ಮ್ಸ್ ಹರಡತ್ತೆ, ಅದರಿಂದ ಕೈಕೊಡೋದು ಒಳ್ಳೇದಲ್ಲ. ಸರಿ ಆಯ್ತು. ಹೇ, ಅವರೆಲ್ಲ ಅಲ್ಲಿ ಕಥೆ ಕೇಳ್ತಾ ಇದಾರೆ, ನೀನು ಕೇಳ್ ಹೋಗು. ಓಕೆ. ಇಲ್ಲಿರೋ ತೋಟ ನೋಡಿದೀರಾ? ಇಲ್ಲ, ಆದ್ರೆ ನೋಡಕ್ ತುಂಬಾ ಇಷ್ಟ ಇದೆ. ನೀವು ನೋಡ್ಲೇಬೇಕು. ನಾವು ಮಕ್ಕಳು ನೋಡ್ಕೊಳ್ತೀವಿ, ಅಲ್ಲಿ ತನಕ ನೀವಿಬ್ರು ಮಾತಾಡ್ಕೊಳ್ತಾ ಇರಿ. ಹ್ಮ್, ಹೌದು. ಏನ್ ಕೆಲಸ ಮಾಡೋದು ನೀನು? ಅಂದ್ರೆ ಹಗ್ಲೊತ್ತಲ್ಲ, ನಾನು ನ್ಯಾನಿ. ನಿನ್ ನ್ಯಾನಿನಾ? ಹಾ ಹೌದು. ಏನ್ ಹೇಳ್ತಿದ್ಯಾ? ಇವನು ಹೊಸ ನಾನಿ, ಸುಂದರವಾಗಿದ್ದಾರೆ ಅಂತಿದ್ದಾನೆ. ವಾವ್, ಇಬ್ರು ಒಬ್ಬರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹೇ ಹೋಗು, ರೇಚಲ್ ಹತ್ರ ಕುತ್ಕೋ ಹೋಗು. ಓಕೆ. ಹೇ, ಅವ್ರು ಹೇಳಿದ್ದನ್ನ ಗಮನ ಕೊಟ್ಟು ಕೇಳ್ಬೇಕು. ಓಕೆ. ನನ್ನ ಪಾರ್ಸಲ್ ಎಲ್ಲಿದೆ? ನಾನೇ ಕೆಲಸ ನಿನಗೆ ಇಷ್ಟನಾ? ನನಗೆ ಮಕ್ಕಳನ್ನ ನೋಡ್ಕೊಳ್ಳೋದು ತುಂಬಾ ಇಷ್ಟ ಆಗುತ್ತೆ, ಆದ್ರೆ ಅದಕ್ಕಿಂತ ಸಿಂಗಿಂಗ್ ಇಷ್ಟ ಆಗುತ್ತೆ. ನನಗೂ ಒಂದ್ಸರಿ ಹಾಡು ಕೇಳಿಸ್ತೀಯ? By my side, I'm scared you'll go astray. Tonight, while you lay dreaming, I'll take your life away. And then my old friend, the devil, will come to punish me. He'll drown me in the river for loving you this way. ನಿನಗೆ ಮದ್ವೆ ಆಗಿಲ್ಲ ಅಂದ್ರೆ ನನ್ನ ತಪ್ಪು ತಿಳ್ಕೋಬೇಡ. ನಾನು ನಿಮ್ ಜೊತೆ ಸ್ವಲ್ಪ ಟೈಮ್ ಕಳಿಬೇಕಷ್ಟೇ. ಅದು ನಿಂಗ್ ಮದ್ವೆ ಆಗಿದ್ಯಾ? ನನ್ನ ಹೆಂಡತಿ ಮತ್ತೆ ಅವ್ರ ಫ್ಯಾಮಿಲಿ ಬಲವಂತದಿಂದ ಮಾಡಿದ್ದು. ಹಾಗಾದ್ರೆ ಮನೆಯವ್ರ ಬಲವಂತಕ್ಕಾಗಿದ್ದ? ಹಾ, ಒಂದ್ ರೀತಿ ಹಾಗೆ ಅನ್ಕೋಬಹುದು. ನನ್ಗೇನನ್ಸುತ್ತೆ ಅಂತ ಗೊತ್ತಾ? ನೀನ್ ಯವ್ವನ ಇಗ್ನೋರ್ ಮಾಡ್ತಿದ್ಯಾ? ನೋಡು, ನಂಗ್ ವಯಸ್ಸಿದೆ. ನಾನು ಬಾತ್ರೂಮ್ಗೆ ಹೋಗ್ಬೇಕು. ನೀನು ಅಲ್ಲಿ ಹೋಗ್ಬೋದು. ಅಲ್ಲೇ ಪೊದೆ ಹತ್ರ ಹೋಗು. Thank you.
ನೀನು ಹಾಡು ಬರೆಯೋದಿಲ್ಲಿ? ಬೆಟ್ಟದ ಮೇಲೆ ಹೋಗಿ, ಇದು ನಮ್ಮ ತಾತ ಅವ್ರ ಫಾರ್ಮ್. ಅಲ್ಲಿ ಒಂದು ಹಾಳಾಗಿರೋ ಟ್ರಕ್ ಇದೆ, ಅದ್ರ ಮೇಲೆ ಆಟಾಡ್ಕೊಂಡೇ ನಾನು ಬೆಳೆದಿದ್ದು. ನನಗಿಂತ ಮುಂಚೆ ನನ್ನ ತಾಯಿ ಅದ್ರ ಮೇಲೆ ಆಡ್ತಿದ್ರು. ನಾವು ಸುಮಾರು 100 ವರ್ಷಗಳಿಂದ ಇಲ್ಲಿ ಪಶುಪಾಲನೆ ಮಾಡ್ತಿದ್ದೀವಿ. ನಾವು ಅಲ್ಲಿಗೆ ಹೋಗ್ಬೋದಾ? ಅದು ಆಮೇಲಿನ ಕಥೆ ಮಿಸ್ಟರ್. ಯಾರಾದರೂ ನೋಡೋಕ್ಕಿಂತ ಮುಂಚೆ ನಾವಿಲ್ಲಿಂದ ಹೋಗಬೇಕು. ನೀನು ಆ ಕಡೆ ಹೋಗು, ನಾನು ಈ ಕಡೆಯಿಂದ ಬರ್ತೀನಿ. ಸರಿ, ನೀನು 10 ನಿಮಿಷದಲ್ಲಿ ಮರದ ಹತ್ರ ಸಿಗ್ತೀಯ? ಓಕೆ, ಹೋಗು ಹೋಗು. ಲೂಯಿ, ನೀನ್ ಲೂಯಿನ್ ನೋಡಿದ್ಯಾ? ನಿನ್ ಜೊತೆ ಇದ್ದೇನೆ ಅಂತ ಅನ್ಕೊಂಡೆ. ಹೌದು, ಯಮ ಎಲ್ಲಿ? ಲೂಯಿ ಕಾಣಿಸ್ತಿಲ್ಲ, ನೀನು ಬೇಗ ರೆಡಿ ಆಗ್ಬಿಟ್ ಬಾ, ಹೋಗೋಣ. ಪೀಟ್, ಲೂಯಿ ಇಲ್ಲಿದಾನ? ನೀನ್ ನೋಡಿದೆ ಅವನ? ಇಲ್ಲಿ ಯಾರೂ ಇಲ್ಲ. ಏನಾಯ್ತು, ಕಾಣಿಸ್ತಿಲ್ವ? ನಾವು ನಿನ್ನೆ ಮೀಟ್ ಆದ್ವಲ್ಲ, ಅವ್ರ ಜೊತೆನೆ ಇದ್ದ ಅವನು. ನಿನ್ನೆ ರಾತ್ರಿ ಆದ್ಮೇಲೆ ನಾನು ನೋಡೇ ಇಲ್ಲ. ಅವನ್ ಕಾಣಿಸ್ತಿಲ್ಲ. ಬನ್ನಿ ಹಾಗಾದ್ರೆ ಹುಡ್ಕೋಣ. ಈ ಫೇವರ್ಸ್ ಅವರ್ ವರ್ಕ್ ಇದೇ ಯಾರಿದು? ಇದು ಆನ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ, ಇದು ಯಾವ್ದೋ ಹಳೇದಿರ್ಬೇಕು. ವಿಚಿತ್ರ ಕಣೋ ನೀನು. ಹೇ ಪೀಟ್, ಹುಷಾರಾಗಿದ್ಯಾ? ಇದೇನಿದು?
ಏನಾದರೂ ಸಿಗ್ತಾ ಕೆಳಗೆ? ಬನ್ನಿ ತೋಟದಲ್ಲಿ ನೋಡೋಣ. ನಾನು ಆ ಕಡೆ ನೋಡಿದ್ದೀನಿ. ಕಾರ್ಖಾನೆಯಲ್ಲಿ ನೋಡಿದ್ಯಾ? ಲೂಯಿ! ಹೇ ಪೀಟ್, ಇಲ್ಲಿ ಕಾರ್ಖಾನೆ ಇರೋದು ನಿನಗೆ ಹೇಗೆ ಗೊತ್ತು? ಏನ ನಿಂಗೆ ಗೊತ್ತಿರಲಿಲ್ವಾ? ನಾನು ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿದ್ದು. ಅದು ಸುಮ್ಮನೆ ಹೇಳಿದ್ರೆ ಸರಿ, ನಿನಗೆ ಹೇಗೆ ಗೊತ್ತಾಯ್ತು ಅಂತ. ಏ ನಿಲ್ಸಿ ನಿಲ್ಸಿ, ಒಂದ್ ನಿಮಿಷ ನಿಂತ್ಕೊ. ನೀನು ಲೂಯಿ ಟೋಪಿ ಸಿಕ್ಕಿದ ಜಾಗದಲ್ಲಿ ಇದೇ ತರ ಗುರ್ತಿತ್ತು. ಈ ಗೆಸ್ಟ್ ಹೌಸ್ ಅಲ್ಲಿ ಏನ್ ನಡೀತಾ ಇದೆ? ಏನ್ ನಿನ್ ಮಾತಿನ ಅರ್ಥ? ನೀನು ಲೂಯಿ ಜೊತೆ ಫ್ರೆಂಡ್ ಆಗಿದ್ದೆ, ಅದನ್ನ ನೋಡಿ ನೀನು ನಮ್ಮ ಫ್ಯಾಮಿಲಿಯ ಒಂದ್ ಭಾಗ ಅನ್ಕೊಂಡೆ. ಏನ್ ಮಾತಾಡ್ತಾ ಇದ್ದೇನೆ ಕೇಳ್ದ್ಯಾ? ಏನು ಗೊತ್ತಿಲ್ದಿರೋ ಒಂಥರ ನಾಟಕ ಮಾಡ್ಬೇಡ. ಈಗ ನನ್ನ ಮುಂದೆ ಇದೆಲ್ಲ ನಡೆಯೋದಿಲ್ಲ, ಗೊತ್ತಾಯ್ತಾ ನಿಂಗೆ? ನೋಡು, ನಂಗೂ ಕೋಪ ಬರ್ತಾ ಇದೆ, ಗೊತ್ತಾಯ್ತಾ? ನೀವಿಬ್ರು ಇಲ್ಲೇ ಟೈಮ್ ವೇಸ್ಟ್ ಮಾಡೋದಾದ್ರೆ ಮಾಡ್ಕೊಳ್ಳಿ, ನಾನು ಲೂಯಿನ ಹುಡ್ಕಕ್ ಹೋಗ್ತಾ ಇನಿ, ಸರಿನಾ? ನನ್ನ ಮಗನೇ ಅಣ್ಣ ಅಂತ ಸುಮ್ನೆ ಇದ್ರೆ ಏನೋ ನಿಮಗ್ ಗೊತ್ತಿದ್ಯಾ? ಒಬ್ರು ಟ್ರೈನರ್ ಬಂದು ನಿಮ್ ಮನೆಯಲ್ಲೇ ಅವರು ಬರೀ 3 ಮಿನಿಟ್ಸ್ ಅಲ್ಲಿ ಹೆಲ್ದಿ ಎಕ್ಸರ್ಸೈಸ್ ಹೇಳ್ಕೊಡ್ತಾರೆ. ನೀನು ಬಾಯಿ ಮುಚ್ಕೊಂಡು ಕೂತಿಲ್ಲ ಅಂದ್ರೆ ನಿನ್ನ ಡಾರ್ಕ್ ರೂಮ್ಗೆ ಹಾಕ್ಬಿಡ್ತೀನಿ. ನಮ್ ಸ್ಕೂಲ್ ಅಲ್ಲಿ ನಿಮ್ ತರನೇ ಒಬ್ಬ ಮಾತಾಡ್ತಾನೆ, ಫನ್ನಿ ಆಗಿ ಮಾತಾಡ್ತಾನೆ. ಬಾಯಿ ಮುಚ್ಕೊಂಡು ಕೂತ್ಕೊಂಡು ಹೇಳ್ದೆ ತಾನೆ. ನಿನಗೇನಾಗಿತ್ತು ಪೀಟ್? ಡ್ಯಾಡ್ ನಿನ್ನ ಮನೆಯಿಂದ ಹೊರಗೆ ಯಾಕೆ ಕಳಿಸಿದ್ರು? ನನಗೆ ಗೊತ್ತಿಲ್ಲ. ಅಪ್ಪನೂ ಇದ್ರ ಬಗ್ಗೆ ಯಾವತ್ತೂ ಏನೂ ಹೇಳಿಲ್ಲ. 6 ವರ್ಷದವನಿದ್ದಾಗಲೇ ಹೋಗ್ಬಿಟ್ಟಿದ್ದೆ. ನನಗಲ್ಲಿ ಯಾವ ಥರ ಔಷಧಿ ಕೊಟ್ಟಿದ್ರು ಅಂದರೆ ನನಗಲ್ಲಿದ್ದಿದ್ದು ಯಾವುದು ನೆನಪಿಗೆ ಬರೋದಿಲ್ಲ.
ಆ ಜಾಗಕ್ಕೆ ನೀವು ಯಾವತ್ತೂ ಹೋಗಕ್ಕೆ ಇಷ್ಟಪಡಲ್ಲ. ಅಪ್ಪ ನನ್ನನ್ನು ಯಾಕೆ ಅಲ್ಲಿ ಕಳ್ಸಿದ್ರೋ ಗೊತ್ತಿಲ್ಲ. ಅಲ್ಲಿಂದ ವಾಪಸ್ ಬಂದ್ಮೇಲೆ ಎಲ್ಲಿರೋದಕ್ಕೂ ನಂಗೆ ಇಷ್ಟನೇ ಆಗಲ್ಲ. ನಾನು ಏನು ಮಾಡಿದ್ನೋ ನಂಗೆ ಗೊತ್ತಿಲ್ಲ, ಅಥವಾ ನಂಗಲ್ಲಿ ಏನಾಗಿತ್ತೋ ಏನೋ. ಅಲ್ಲಿಂದ ವಾಪಸ್ ಬಂದ್ಮೇಲೆ ನನಗೆ ಏನು ಯೋಚನೆ ಮಾಡೋಕ್ಕೂ ಆಗ್ತಿಲ್ಲ. ಅಷ್ಟೇನೆ ವಿಷಯ, ಇರೋದೇ ಇಷ್ಟ ಇಷ್ಟೇನೆ ಇಷ್ಟೇ. ಐ ಆಮ್ ಸಾರಿ ಪೇಟ್, ಇಲ್ಲ ನನಗೆ ಇದ್ರ ಬಗ್ಗೆ ಬೇಜಾರಿದೆ. ನಾನು ನಿನ್ನ ತಮ್ಮ, ನಂಗೆ ಅರ್ಥ ಆಗುತ್ತೆ. ಹೌದು, ಆದ್ರೆ ಇದರಲ್ಲಿ ನಾನು ಅಲ್ಲಿ ಇರಬೇಕಿತ್ತು. ನಿಂದೇನು ತಪ್ಪಿಲ್ಲ ಗಸ್, ನಿನಗೆ ನಮ್ಮ ಅಗತ್ಯ ಇತ್ತು. ಅಳ್ಬೇಡ ಅಳ್ಬೇಡ. ತಪ್ಪಿಲ್ಲ, ಏ ನೋಡು ಇಲ್ಲಿ ನೋಡು. ಏಯ್ ಏಯ್ ಐ ಆಮ್ ಸಾರಿ. ಅಲ್ಲಿ ನಾವು ಅಲ್ಲೋಗಿ ಹುಡುಕ್ಬೇಕು. ನಾವು ಮೂವರು ಬೇರೆ ಬೇರೆ ಕಡೆ ಹುಡುಕೋದು ಒಳ್ಳೇದು, ನಮ್ಮ ಹತ್ರ ಟೈಮ್ ಇಲ್ಲ. ಹೌದು, ಬೇರೆ ಬೇರೆ ಕಡೆ ಹುಡ್ಕೋಣ. ಡಫಿ, ಅಲ್ಲಿ ಹೊಗೆ ಬರೋ ಕಡೆ ನೀನು ಹೋಗು, ನಾನು ನದಿ ದಂಡೆಗೆ ಹೋಗ್ತೀನಿ, ಮತ್ತೆ ನೀನು ಸುತ್ತಮುತ್ತ. ನಾನು ಯಾಕೆ ಬೆಟ್ಟದ ಮೇಲೆ ಹೋಗ್ಬೇಕು? ಯಾಕಂದ್ರೆ ನನಗೆ ಬೆಟ್ಟ ಹತ್ತಕ್ಕ ಇಷ್ಟ ಇಲ್ಲ. ನಾನು ಮನೆಗೆ ಹೋಗಿ ನೋಡ್ತೀನಿ. ನೀವ್ ನನ್ನ ಯಾಕೆ ಪದೇ ಪದೇ ಈ ಕತ್ಲೆ ರೂಮ್ ಅಲ್ಲಿ ಕೂಡಾಕ್ತೀರಾ? ಯಾಕಂದ್ರೆ ಇದು ನಿನ್ಗೆ ಸರಿಯಾದ ಜಾಗ, ಅದಕ್ಕೆ ಸುಮ್ಮನೆ ಇರು ಇಲ್ಲಿ ನೀನು. ನಾನ್ ಈಗ್ಲೇ ನಮ್ಮ ಅಪ್ಪನ ಹತ್ರ ಹೋಗ್ಬೇಕು. ನಿಂತ್ಕೋ, ಕೂತ್ಕೋ ಕೆಳಗೆ. ಲೂಯಿ, ನನ್ ಮಗ ಎಲ್ಲಿದ್ದಾನೆ? ನನಗ್ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಇದು ನನ್ ಮಗನ ಐಪ್ಯಾಡ್. ನಿನ್ ಮಗ ಕಳ್ದು ಹೋಗಿದ್ದಾನ? ನನ್ ಮಗ ವರ್ನನ್ ಜೂನಿಯರ್, ಅವನು ಕೂಡ ದರ್ವನ್ ನದಿ ದಂಡೆಯಲ್ಲಿ ಕಳೆದು ಹೋಗ್ಬಿಟ್ಟಿದ್ದ. ಒಂದ್ ತಿಳ್ಕೊ, ಈ ನದಿ ಮಕ್ಕಳನ್ನ ತಿಂದ್ ಹಾಕ್ಬಿಡುತ್ತೆ. ಅಲೆಗಳು ಬಂದಾಗ ದಂಡೆಯಲ್ಲಿರೋ ಎಲ್ಲಾ ವಸ್ತುಗಳನ್ನು ನುಂಗ್ಕೊಂಡ್ಬಿಡುತ್ತೆ. ಬರೀ ಕಟ್ಟಿಗೆಗಳನ್ನ ಮಾತ್ರ ಅಲ್ಲ, ದೊಡ್ಡ ದೊಡ್ಡ ಮರಗಳನ್ನೇ ಎತ್ಕೊಂಡು ಹೋಗ್ಬಿಡುತ್ತೆ. ಅಲೆಗಳು ಬಂದಾಗೆಲ್ಲ ಏನಾದರೂ ಒಂದು ಭೀಕರವಾದದ್ದು ಆಗೇ ಆಗುತ್ತೆ. ಎಲ್ಲ ಹರ್ಕೊಂಡು ಸಮುದ್ರದ ಕಡೆಗೆ ಹೋಗುತ್ತೆ. ನೀವು ಇವತ್ತವರೆಗೂ ನಿಮ್ಮ ಮಗನ ನೋಡೇಲ್ವಾ? ಅವನು ವಾಪಸ್ ಬಂದ, ಆದರೆ ಆ ವರ್ಣನ್ ಕಳ್ದೋದಂತಹ ವರ್ಣನಾಗಿ ಉಳಿದಿರಲಿಲ್ಲ. ನನ್ನ ಮಗನಿಗೆ ಏನಾಗಿತ್ತು ಅಂತ ನನಗೆ ಗೊತ್ತಿಲ್ಲ. ಅವನು ಮತ್ತೆ ಮೊದಲಿನ ಥರ ಆಗಲೇ ಇಲ್ಲ. ಅವನ್ ಕಾಣೆ ಆದಾಗ ಅವನ ವಯಸ್ಸು ಎಷ್ಟಿತ್ತು? 6 ವರ್ಷ. ಅದು ಬರೀ 6 ವರ್ಷದ ಮಕ್ಕಳನ್ನೇ ಎತ್ಕೊಂಡು ಹೋಗೋದು. ಬೇಗ ಬಾ, ನನ್ನ ನಾನು ಅಂತ ಕರಿ. Thank you.
ಬೇಗ ನಡಿ, ಅವರು ಮತ್ತೆ ವಾಪಸ್ ಬಂದ್ಬಿಡ್ತಾರೆ. ಏನಾಯ್ತು ಮಗು? ಆಟಾಡಕ್ಕೆ ಏನೂ ಇಲ್ಲ. ಏನಾದರೂ ಬೇಕು ಅಂದ್ರೆ ಏನ್ ತಗೊಳಕ್ಕಿಷ್ಟ? ಹೌದು, ಈ ವರ್ಷ ಸ್ಯಾಂಟಾ ಕ್ಲಾಸ್ ಹತ್ರ ಏನ್ ಕೇಳ್ಬೇಕು ಅಂತಿದ್ಯಾ? ಜಿಂಕೆ ಕೋಡು. ನನಗೆ ಸ್ಯಾಂಟಾ ಕ್ಲಾಸ್ ತರ ವ್ಯಕ್ತಿ ಒಬ್ರು ಗೊತ್ತಿದ್ದಾರೆ. ನಿಜವಾಗ್ಲೂ? ಹೌದು, ನೀನ್ ಅವ್ರ ಹತ್ರ ಏನ್ ಕೇಳ್ತಿ ಅನ್ನೋದು ಅವ್ರು ಗೊತ್ತಿದೆ. ನಿನಗೆ ಯಾಕೆ ಸ್ಯಾಂಟಾ ಮೇಲೆ ನಂಬಿಕೆ ಇದೆ ಅಂತ ಗೊತ್ತಾ? ಸ್ಯಾಂಟಾ ನಿನಗೋಸ್ಕರ ಯಾಕೆ ಬರ್ತಾರೆ ಅಂತ ಗೊತ್ತಾ? ಆತರದೇ ಒಬ್ರು ವ್ಯಕ್ತಿ ಬಗ್ಗೆ ನಾನ್ ನಿನಗೆ ಈಗ ಹೇಳ್ತೀನಿ. ನೀನ್ ಅವ್ರನ್ನ ನಂಬಬೇಕು. ಏನಾದ್ರೂ ಆದ್ರೆ ಈ ಕೊಂಬನ್ನ ಗಟ್ಟಿಯಾಗಿ ಹಿಡ್ಕೋಬೇಕು. ಓಕೆನಾ? ಓಕೆ. ಗುಡ್ ಬಾಯ್. ಇವನು ನನ್ನ ಅಣ್ಣನ ಮೊಮ್ಮಗ ಅನ್ನೋದು ಯಾವುದೇ ಕಾರಣಕ್ಕೂ ನೀವು ಮರೆಯೋ ಹಾಗಿಲ್ಲ. ನಾವೆಲ್ಲ ಮಕ್ಕಳಿಗೂ ನಾಯಿ ಊಟನೇ ಕೊಡೋದು. ಮಗು ಒಳ್ಳೆ ರೀತಿಯಲ್ಲಿ ಇದ್ದಾಗ ಅದಕ್ಕೆ ಬಹುಮಾನ ಕೊಡಬೇಕು ಅಂತ ನಾನು ನಿಂಗೆ ಹೇಳಿದ್ದೆ, ನಿಂಗೆ ನೆನಪಿಲ್ವಾ? ಮರ್ತೋಗ್ಬಿಟ್ಯಾ? ನಾನು ನಿನಗೆ ಬಹುಮಾನ ಕೊಡ್ತಿದ್ನಲ್ಲ, ಕೊಡ್ತಿದ್ದೆ ತಾನೆ? ಅಯ್ಯೋ ಇರ್ಲಿ ಬಿಡು. ಬಹುಮಾನ ಸಿಕ್ಕಿದೆ ಅಂತಂದ್ರೆ ಸೈನ್ ಮಾಡೋದು ತೋರಿಸು. ಹೇ ಡಿಟೆಕ್ಟಿವ್ ಡೊಹಾಟಿ, ನಾವು ಮಗುನ ಹುಡುಕಿದ್ದೀವಿ. ನಿಮ್ಗೆ ಅವನು ಸಿಕ್ಬಿಟ್ನ? ಹಾ ಹೌದು, ಲೂಯಿ. ಎಲ್ಲಿ ಸಿಕ್ದ ಅವ್ನು ನಿಮ್ಗೆ? ಇಷ್ಟೊಂದೆಲ್ಲ ರೋಡ್ ಇದೆ, ಕನ್ಫ್ಯೂಸ್ ಆಗಿದೆ. ಒಂದೇ ರೋಡ್ ಹಿಡ್ಕೊಂಡು ಮಗು ಕಳ್ದೋಗಿದೆ. ತುಂಬಾ ಸುಲಭದ ದಾರಿ. ಯಾವುದು? ಅಲ್ಲಿರೋದು ಮೇಲೆ ನದಿ ಹತ್ರ ಇರೋ ದಾರಿ, ಎದುರುಗಡೆನೆ ಇರೋದು. ಇವಾಗ ಅವನು ಎಲ್ಲಿದ್ದಾನೆ? ನಾವು ಅವನ್ನ ಅಲ್ಲೇ ಇರ್ಸಿದೀವಿ, ಅವನಲ್ಲಿ ನಿಮ್ಗೆ ಕಾಯ್ತಾ ಇದ್ದಾನೆ. ಕರ್ಕೊಂಡು ಬರೋದಕ್ಕೆ ನೀವು ಬರಲ್ವ? ಹೇ, ಏನಾಯ್ತು? ಲೂಯಿ ಸಿಕ್ಕಿದಾನೆ ಡಫಿ. ಸಿಕ್ಬಿಟ್ನ? ಐ ಆಮ್ ಸಾರಿ, ಅವನು ಜೀವಂತವಾಗಿಲ್ಲ. ಅಂದ್ರೆ? ಸಿಕ್ಕಿದ್ದವನ್ ಹೆಣ. ಇವನ್ ಮಾತುಗಳನ್ನ ನೀನ್ ನಂಬೇಡ. ಇವನ್ ಹೇಳೋದೇನಿದ್ರು ಬರೀ ಸುಳ್ಳು ಮಾತ್ರ. ಇವನೇ ನಿನ್ ಮಗನ್ನ ಬಂದ್ಸಿಟ್ಟಿರೋದು, ಮತ್ತೆ ಇವನೇ ನಿಮ್ ತಂದೆನ ಸಾಯಿಸಿರೋ. ಇನ್ಮೇಲೆ ನಾನು ಮನೆಯಿಂದ ಹೊರಗೆ ಹೋಗೋ ಹಾಗಿಲ್ಲ. ಹಾ, ನಾನೆಲ್ಲ ನೋಡ್ಕೋತೀನಿ. ಸಾರಿ.
ಲೂಯಿ, ಲೂಯಿ, ಯಮ್ಮ, ಏಯ್, ಏನಿದೆಲ್ಲ? ಇವನಿಗೆ ನಾಮಕರಣ ಮಾಡ್ಬೇಕಿತ್ತಲ್ವಾ? ಇಲ್ಲ, ಬಲಿ ಕೊಡ್ಬೇಕಿತ್ತು. ಒಂದು ನಾಮಕರಣ, ಮತ್ತೆ ಒಂದ್ ಬಲಿ. ಎಲ್ಲಿದ್ದೀನಿ ನಾನು? ನಿನ್ನ ಮುತ್ತಾತನ ಫಾರ್ಮ್ನಲ್ಲಿ. ಎಲ್ಲ ಶುರು ಆಗಿದ್ದಿಲ್ಲೇ. ನಾನಿಲ್ಲಿ ಕಡಿಮೆ ಅಂದ್ರೂ 5,000 ಗಂಟೆಗಳು ಕಳೆದಿರ್ಬೋದು. ನಿನ್ ತಂದೆ ಕೂಡ ಪಶುಪಾಲನೆ ಕಷ್ಟದ ಕೆಲಸ, ಆದ್ರೆ ಮುಂದೆ ಬರೋ ಕಷ್ಟನ ಎದುರಿಸೋದ್ ಕಲ್ಸತ್ತೆ. ಏನ್ ಬರೋದಿದೆ? ನಾನು ನಿನ್ ತಂದೆಗೆ ಹಾಗೆ ಮಾಡಿದ್ದಕ್ಕೆ ಮನಸಾರೆ ಕ್ಷಮೆ ಕೇಳ್ತೀನಿ. ನಾವೆಲ್ಲ ಮೊಲಾಕ್ನ ಫಾಲೋವರ್ಸ್, ಮತ್ತೆ ಅವ್ರ ಪ್ರಕಾರ ಈ ಪರಿವಾರ ಅನ್ನೋದೆಲ್ಲ ಏನು ಇರೋದಿಲ್ಲ. ನಾವು ಮೊಲಾಕ್ಗೆ ಮಕ್ಕಳನ್ನ ಬಲಿ ಕೊಡ್ಲೇಬೇಕು. ಮಗುಗೆ 6 ವರ್ಷ 6 ತಿಂಗಳು 6 ದಿನ ಆದಾಗ ಬಲಿ ಕೊಡಬೇಕಾಗತ್ತೆ. ಇದು ನಾಳೆ ಆಗತ್ತೆ. ರೇಷಲ್ ಶಾಶ್ವತವಾಗಿ ನಿನ್ನವಳಾಗಿರ್ತಾಳೆ. ನಿನ್ನ ಹೆಂಡತಿ ಇನ್ನೊಂದು ಮಗುಗೆ ಜನ್ಮ ಕೊಡ್ಬೋದು, 2 ಮಕ್ಕಳಿಗೆ. ಈ ಮಗುನ ಶಾಶ್ವತವಾಗಿ ಮರ್ತುಬಿಡು. 6 ಗಂಟೆಗೆ ಸಿಗೋಣ. ನನ್ನ ಕೆಲವು ಮರಗಳು 3,000 ವರ್ಷಕ್ಕಿಂತ ಹಳೆ ಮರಗಳು, ಆದರೂ ಯಾಕೆ ಬದುಕಿವೆ ಗೊತ್ತಾ? ಅದರ ಬೇರುಗಳು 100 ಅಡಿ ಆಳದವರೆಗೂ 4 ದಿಕ್ಕುಗಳಿಗೆ ಹರಡ್ಕೊಂಡಿದೆ. ನೀವು ನೋಡೋಕ್ಕಾಗಲ್ಲ, ಆದರೆ ಅವುಗಳ ಬೇರು ಜನರನ್ನ ನುಂಗ್ ಹಾಕ್ತಾ ಇದೆ. ಅದಕ್ಕೆ ನಮಗೆ ನಿಮ್ಮ ಅವಶ್ಯಕತೆ ಬಿದ್ದಿದ್ದು. ಯಾವಾಗಲೂ ನನ್ನ ಕಣ್ಣು ನಿಮ್ಮೇಲಿತ್ತು. ನೀವು ಏನು ನೋಡ್ತೀರಾ, ಏನು ಮಾಡ್ತೀರಾ ನನಗೆ ಗೊತ್ತಿತ್ತು. ನಾವೆಲ್ಲ ಮೊಲಾಕ್ನ ಸೇವಕರು. ಇವತ್ತು ರಾತ್ರಿ ನಾವು ಅವರಿಗೆ ಸೇವೆ ಮಾಡೋದನ್ನ ಯಾರು ತಡೆಯಕ್ಕಾಗಲ್ಲ. ಇವತ್ತು ರಾತ್ರಿ ನೀವು ಕತ್ಲೇನ ಅನುಭವಿಸ್ತೀರಾ. ನಿಮ್ ನಿಮ್ ಜಾಗದಲ್ಲಿ ಸರಿಯಾಗಿ ನಿಂತ್ಕೊಳ್ಳಿ, ಯಾಕಂದ್ರೆ ನಾವಿದನ್ನ ನಿಮಗೋಸ್ಕರ ಮಾಡ್ತಾ ಇರೋದು. ಪುಟ್ಟ ರಾಜಕುಮಾರ, ಒಂದು ನಾಮಕರಣ, ಮತ್ತೆ ಒಂದು ಬಲಿ. ನಾವಿವತ್ ರಾತ್ರಿ ಮಹಾತ್ಮ ಲಿವೈಥನ್ ಅವರ ಆತ್ಮನ ಕರೆಸ್ತಾ ಇದ್ದೀವಿ, ಮತ್ತೆ 52 ವರ್ಷನ ಮುಗಿಸಿರೋದಿಕ್ಕೆ ಅವ್ರಿಗೆ ನಾವು ಬಲಿ ಕೊಡ್ತಾ ಇದೀವಿ. ನರಕದ ಜ್ವಾಲೆ ಒಳಗಡೆ ಹೋಗಿ ಮತ್ತೆ ಇದಕ್ಕೆ ಶಕ್ತಿ ಕೊಡ್ಲಿ. ನಾವು ಇವತ್ತು ರಾತ್ರಿ ನಗರದ ಕಡೆಗೆ ಹೊರಡೋಣ. ನಿನಗೆ ಮುಂದಿನ ವರ್ಷಗಳಲ್ಲಿ ಅದೆಲ್ಲ ಸುಖವೂ ಸಿಗತ್ತೆ. ಅದು ನಿನಗೆ ಒಬ್ಬ ಮನುಷ್ಯನಿಗೆ ಸಿಗುವಂತದ್ದಾಗಿರುತ್ತೆ. ಲಾರೆಲ್, ಲಾರೆಲ್, ಇವಳಿಗೆ ನಿನ್ನ ಹೆಸರು ಹೇಗೆ ಗೊತ್ತು? ನಾವು ಸಿಸ್ಟರ್ಸ್. ನೋಡ್ಕೋ ಡಫಿ, ಇವರೆಲ್ಲ ನನ್ನ ಸಿಸ್ಟರ್ಸ್. ಹಾಯ್ ಅಂಕಲ್ ರೆನಾಲ್ಡ್. ನನ್ನ ಸೊಸೇಂದ್ರು. ಏನೂ ಆಗಲ್ಲ, ಅಮ್ಮ ಜೊತೆಲೇ ಇದ್ದಾರೆ. ಒಬ್ರು ಒಳ್ಳೆಯವ್ರು ಬಂದು ನಿನ್ನ ಸುತ್ತಾಡ್ಸ ಕರ್ಕೊಂಡು ಹೋಗ್ತಾರೆ. ಜೊತೆ ಸುತ್ತಾಡಕ್ ಹೋಗಕ್ ಇಷ್ಟ ಇಲ್ಲ. ಅವ್ರ ಜೊತೆ ನೀನ್ ಹೋಗ್ಲೇಬೇಕು. ಅಲ್ಲಿ ಇನ್ನೂ ಮಕ್ಳಿರ್ತಾರೆ ನಿನ್ ಜೊತೆ ಆಡೋದಿಕ್ಕೆ, ಒಳ್ಳೆ ಮಕ್ಳು ನಿನ್ ತರಾನೆ. ಮತ್ತೆ ಈಗ ಈ ಪವಿತ್ರ ತೀರ್ಥನ ನೀನ್ ಕುಡಿಬೇಕು. ವೆರಿ ಗುಡ್. ಮತ್ತೆ ಈಗ ಉಸಿರು ತಗೋ, ಯಾಕಂದ್ರೆ ಈ ಜಗತ್ತಿಗೆ ಬರೋವಾಗ ನಾವು ಉಸಿರು ತಗೋತೀವಿ, ಮತ್ತೆ ಇಲ್ಲಿಂದ ಹೋಗೋವಾಗ ಉಸಿರನ್ನ ಬಿಡ್ತೀವಿ. ಮತ್ತೆ ಈಗ ನೀನು ನಿನ್ನ ಕೊನೆ ಉಸಿರು ತಗೋ, ಯಾಕಂದ್ರೆ ನಿನಗೀಗ ಮೋಕ್ಷ ಸಿಗತ್ತೆ. ಗುಡ್. ನನ್ನ ಮಗನಿಂದ ದೂರ ಹೋಗೋ ಮುದುಕ. ಬೇಡ ಡಫಿ, ಅವ್ರು ಮಾಡ್ಲಿ ಬಿಡು. ಇದು ಇವಾಗ ಶುರು ಆಗ್ತಿದೆ. ಹಾ, ನೀವು ಸರಿಯಾಗಿ ಹೇಳಿದ್ರಿ.
ಆದ್ರೆ ಇದನ್ನ ನೀವು ಮಾಡೋ ಹಾಗಿಲ್ಲ. ಡೈವರ್ಟ್ ಮಾಡಬೇಡ ಮಗು, ಫ್ಯಾಮಿಲಿ ಮೆಂಬರ್ ಮಾತ್ರ ಇದನ್ನ ಮಾಡಬೇಕು. ಸರಿಯಾಗಿ ಹೇಳ್ದೆ, ಮತ್ತೆ ಇದು ನಿನಗೂ ಗೊತ್ತು. ಮೆಲಾಕ್, ನಾವು ಈ ಹಾವಿನ ಸಹಾಯದಿಂದ ಈ ಮಗುನ ನಿಮ್ಗೆ ಅರ್ಪಿಸ್ತಾ ಇದೀವಿ. ಈಗ ಈ ಹಾವು ಮಗುನ ಕಚ್ಚುತ್ತೆ. ಹಾಗೆ ನಿಂತ್ಕೊಂಡಿರು ಶಬಾಷ್. ನನ್ ಮಾತು ಕೇಳು, ನಿನ್ ಕೆಲಸ ನೀನ್ ಸರಿಯಾಗಿ ಮಾಡಬೇಕು. ಪ್ಲೀಸ್ ಪೀಟ್, ಹೋಗು ಪೀಟ್. ಅಯ್ಯರ್ ನಿನ್ನ ಮುಖ ಓಡು. ಏ, ಎಲ್ಲಿಗೆ ಹೋಗ್ತಿದ್ಯಾ? ನಿನಗೋಸ್ಕರ ಅಲ್ಲ ಅವನ್ ಹುಟ್ಟಿದ್ದು, ಬಲಿಗೋಸ್ಕರ ಅವನ್ ಹುಟ್ಟಿರೋದು. ನೋಡು ಏನ್ ಮಾತಾಡ್ತಿದ್ಯಾ. ನಿನ್ನ ಬಾಯ್ ತೆಗಿ, ಮುಂದೆ ಬಂದ್ರೆ ಸಾಯಿಸ್ತೀನಿ. ನನ್ನ ತುಂಬಾ ಹಿಂದೆನೆ ಕೊಂದಾಗಿದೆ. ನಿಂತ್ಕೋ, ಇಲ್ಲ ಅಂದ್ರೆ ಶೂಟ್ ಮಾಡ್ತೀನಿ. ಆರಾಮಿದ್ಯಾ ತಾನೆ? ಏನಾಗಿಲ್ಲ ತಾನೆ ನಿಂಗೆ? ಪೀಟ್, ನಿಂಗೆ ಏನಾಗಿಲ್ಲ ತಾನೆ? ನಿನಗೆ ನಾನು ಏನಾಗೋಕ್ಕೂ ಬಿಡಲ್ಲ ಪೀಟ್. ನಿನಗೇನು ಆಗೋದಿಲ್ಲ, ಯೋಚನೆ ಮಾಡಬೇಡ, ಯೋಚನೆ ಮಾಡಬೇಡ. ನಾನಿದ್ದೀನಲ್ಲ, ನಡಿ, ಎದ್ದೇಳು. ನಾನು ನಿನಗೇನು ಹಾಕೋ ಬಿಡಲ್ಲ, ಎದ್ದೇಳು. ನೀನು ನೀನು ಆ ಹುಡುಗಂಗೆ ಏನು ಹೇಳಿದ್ದೆ? ಏನು? ಪಾರ್ಟಿನಲ್ಲಿ, ಪಾರ್ಟಿನಲ್ಲಿ ನೀನು ಆ ಹುಡುಗಂಗೆ ಏನು ಹೇಳಿದ್ದೆ ಹೇಳು. ನಾನು ಹರಿದಿದ್ದ ಬಟ್ಟೆ ಯಾರಿಗೆ ಬೇಕು ಅಂದಿದ್ದೆ. ಕೆಲವು ಹುಡುಗಿರು ಓಡೋ ಹೋದ್ರು, ಬಾ ಉಳಿದಿರೋ ಹತ್ರ ನಾನು ಕರ್ಕೊಂಡು ಹೋಗ್ತೀನಿ. ನಿನಗೇನಾಗಿತ್ತು?
ಯಾರಿವನು? ಒಂದು ನಿಮಿಷ, ಏನು ಬೇಕು ನಿಂಗೆ? ಇಲ್ಲಿಗೆ ಯಾಕೆ ಬಂದಿದ್ಯಾ? ಯಾರು ನೀನು? ಮರ್ತೋದ್ರ ಅಬ್ಬ, ನಾ ನಿಮ್ಮ ಮಗ. ನಾನು ವಾಪಸ್ ಬಂದಿದ್ದೇನೆ ಅಬ್ಬ, ಬಂದಿದ್ದೇನೆ. ನೀನು ಬಂದ್ಬಿಟ್ಟೆ ಕಂದ, ಎಲ್ಲಿ ಎಲ್ಲಿದ್ದೆ ನೀನು? ಎಲ್ಲಿದ್ದೆ? ನಾನು ತುಂಬಾ ನೆನಪಿಸ್ಕೊಳ್ತಾ ಇದ್ದೆ. ಇನ್ಮೇಲೆ ನಾನು ಎಲ್ಲೂ ಹೋಗಲ್ಲ. ಹೆಗಲ್ ಮೇಲೆ ಕೂತ್ಕೋತೀಯ? ಸರಿ ಬಾ. ಗಸ್ ಅಂಕಲ್ ಇಲ್ಲಿ ಇರ್ತಾರೆ, ಅರೆ ಪೀಟ್ ಅಂಕಲ್ ಯಾವ ಜಾಗದಲ್ಲಿ ಇರ್ತಾರಪ್ಪ? ಪೀಟ್ ಅಂಕಲ್ಗೆ ಅಂತ ಒಂದೊಳ್ಳೆ ಜಾಗ ನೋಡಿಟ್ಟಿದ್ದೀನಿ ನಾನು. The need to meet you.